ವೀಕ್ಷಕರೇ, ತಮ್ಗೆಲ್ಲರಿಗೂ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ಪಂದನ ವಾಹಿನಿ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೇವೆ. ಇದುವರೆಗೆ ನಮ್ಮೊಂದಿಗೆ ನೀವೆಲ್ಲರೂ ಕೂಡ ಜೊತೆಯಾಗಿದ್ದೀರಾ. ಸೊ ಇವತ್ತು ಮುಂಜಾನೆ ಆಚರಣೆಯನ್ನು ಕೂಡ ಮಾಡಲಾಯಿತು. ಸ್ಪಂದನದ ಅಭಿಮಾನಿಗಳು ಕೂಡ ನಮ್ಮನ್ನು ಕರೆದು ಆಚರಣೆಯನ್ನು ಮಾಡಿದರು. ಬಟ್ ಇಲ್ಲೆಲ್ಲದರ ನಡುವೆ ಬಹಳ ಹೆಮ್ಮೆಯ ವಿಚಾರ ಅಂತ ಅನಿಸುವುದು, ನಮ್ಮ ಮೇಲೆ ನಮಗೆ ಒಂದು ರೀತಿಯಾಗಿ ಏನೋ ಒಂದು ರೀತಿ ಸಮಾಧಾನ ಬರುವಂತಹ ವಿಚಾರಗಳು ಕೂಡ ಕೆಲವಿದೆ. ನೀವು ನಮ್ಮೊಂದಿಗೆ ಮಾಡಿದಂಥ ಸಹಕಾರ, ನೀವು ನಮಗೆ ನೀಡಿದಂಥ ಸ್ಪಂದನೆ, ಸ್ಪಂದನ ವಾಹಿನಿಯಿಂದ ಬೇರೆಯವರಿಗೆ ನಾವು ಸ್ಪಂದನೆಯನ್ನು ಮಾಡಲಿಕ್ಕಾಯ್ತಲ್ಲ ಅನ್ನುವುದೇ ನಮ್ಮಲ್ಲಿರ್ತಕ್ಕಂಥ ಬಹಳ ಹೆಮ್ಮೆಯ ವಿಚಾರ ಮತ್ತು ಅಷ್ಟೇ ಸಂತೋಷದ ವಿಚಾರ ಕೂಡ. ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ರಮೇಶ್ ಪೂಜಾರಿ, ಈ ಹಿಂದೆ ಯಾವುದೋ ಒಂದು ಕಾರಣಕ್ಕಾಗಿ ತಮ್ಮ ಸ್ವಾಧೀನವನ್ನು ಕಳೆದುಕೊಂಡು ಬಹಳ ಕಷ್ಟದಲ್ಲಿದ್ದಂತಹ ರಮೇಶ್ ಪೂಜಾರಿ ಅವರಿಗೆ ಬಹುಶಃ ಸ್ಪಂದನ ಚಾನಲ್ ಅಂತ ಹೇಳುವುದಕ್ಕಿಂತಲೂ ನೀವೆಲ್ಲರೂ ನಮ್ಮೊಂದಿಗೆ ಕೈಜೋಡಿಸಿದ್ದೀರ, ಸಂಪೂರ್ಣ ವೀಕ್ಷಕರು ನಮ್ಮೊಂದಿಗೆ ಕೈಜೋಡಿಸಿದ್ದೀರಾ. ಬಹುಶಃ ಒಂದು ರೀತಿಯಾಗಿ ಹಣದ ಹೊಳೆಯೇ ಅವರಿಗೆ ಹರಿದು ಬಂತು ಅಂತ ಹೇಳ್ಬೋದು. ಸೊ ಇದೀಗ ರಮೇಶ್ ಪೂಜಾರಿ ಅವರು ಸ್ವತಃ ಸ್ಪಂದನದೊಂದಿಗೆ, ಸ್ಪಂದನಕ್ಕೆ ಮತ್ತು ತಮಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ರಮೇಶ್ ಪೂಜಾರಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ರಿಕ್ಷಾ ಚಾಲಕ ಮಾಲಕ ಸಂಘದ ಗೌರವಾಧ್ಯಕ್ಷರು ಮತ್ತು ಆರಂಭದಲ್ಲಿ ಈ ಸಮಸ್ಯೆ ಇದೆ ಅಂತ ಇಡೀ ಜಗತ್ತಿಗೆ ತೋರಿಸಿಕೊಡಲಿಕ್ಕೆ ಸಹಕಾರ ಮಾಡಿದಂಥ ರಿಕ್ಷಾ ಚಾಲಕ ಮಾಲಕರ ಸಂಘದ ವತಿಯಿಂದ ಭುವನೇಶ್ ಪೂಜಾರಿ ಅವರು ನಮ್ಮೊಂದಿಗೆ ಇದ್ದಾರೆ ಸರ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರಮೇಶ್ ಪೂಜಾರಿ ಅವರೊಂದಿಗೆ ಸತತವಾಗಿ ಹೋರಾಟವನ್ನು ಮಾಡಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಕಲೆ ಹಾಕಿ ಟಿವಿಯ ಎದುರಿಗೆ ತರಬೇಕು ಅಂತ ಹೇಳಿದರೆ, ಇಲ್ಲಿ ಏನೋ ಆ್ಯಂಕರ್ಗಳು ಕುಳಿತು ನಾವು ಮಾತಾಡ್ತೇವೆ ಮತ್ತೊಂದು ಮಾಡ್ತೇವೆ, ಬಟ್ ಇದರ ಹಿಂದೆ ಬೆನ್ನೆಲುಬಾಗಿ ಇದ್ದಂತಹ ವ್ಯಕ್ತಿ ಪ್ರಮೋದ್ ಸುವರ್ಣ, ಸ್ಪಂದನದ ಪ್ರತಿನಿಧಿ ಮತ್ತು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಪ್ರಮೋದ್ ಸುವರ್ಣ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಪೂಜಾರಿ ಅವರು, ಹೇಗೆ ಅನಿಸ್ತಾ ಇದೆ? ಧನ್ಯವಾದವನ್ನ ಇವತ್ತು ನಿಮ್ಮ ಧನ್ಯವಾದವನ್ನು ನಾವೆಲ್ಲರೂ ಕೂಡ ಬಹಳ ಆನಂದದಿಂದ ಸ್ವೀಕರಿಸಿದ್ದೇವೆ. ಆದರೆ ನಮ್ಮೊಂದಿಗೆ ಇವತ್ತು ನಿಮ್ಗಿಂತ ಮೊದಲು ನಾವು ನಿಮ್ಗೆ ಧನ್ಯವಾದವನ್ನು ಸಲ್ಲಿಸ್ತೇವೆ. ತಾವು ಬಹಳ ಆತ್ಮೀಯರಾಗಿ, ಇಲ್ಲ ನಾನು ಸ್ಪಂದನದಲ್ಲಿ ಬರಲೇಬೇಕು, ನಾನು ಮಾತಾಡಲೇಬೇಕು ಅನ್ನುವಂಥ ಆಸೆಯಿಂದ ಬಂದಿದ್ದೀರಾ. ಸೊ ತಮಗೆ ಸ್ಪಂದನ ವಾಹಿನಿಯಿಂದ ಧನ್ಯವಾದಗಳು. ನಾನು ನಿಮ್ಮಲ್ಲಿ ಬರ್ತೇನೆ. ತನ್ನ ನಡುವೆ ಭುವನೇಶ್ ಪೂಜಾರಿ ಅವರೇ, ನಿಜಕ್ಕೂ ಏನೆಲ್ಲ ಆಯಿತು ಅನ್ನೋದು ಇವತ್ತು ಜನರು ಕಾಯ್ತಾ ಇದ್ದಾರೆ. ಮೊದಲಿಗೆ ನಾನು ಸ್ಪಂದನ ವಾಹಿನಿಗೆ 5ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು 13-15 ವರ್ಷಗಳ ಹಿಂದೆ ಇರಬಹುದು, ರಮೇಶ್ ಪೂಜಾರಿ ಒಬ್ಬ ನಮ್ಮಾಗೆ ಓಡಾಡಿಕೊಂಡಿದ್ದಂಥ ವ್ಯಕ್ತಿ, ನಮ್ಮ ಒಡನಾಟದಲ್ಲಿದ್ದಂಥ ವ್ಯಕ್ತಿ. ಆ ಪ್ರಾಯದಲ್ಲಿ ನಮ್ಮ ಒಂದು ಗೆಳೆಯನಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನನ್ನ ತೆಂಗಿನ ಮರದಿಂದ ಕೆಳಗೆ ಬಿದ್ದು ನನ್ನ ತನ್ನ ಬೆನ್ನೆಲುಬಿಗೆ ಪೆಟ್ಟು ಮಾಡಿಕೊಂಡು ಮೂಲೆ ಹಿಡಿದಂಥ ವ್ಯಕ್ತಿ. ಒಂದು ಸ್ವಲ್ಪ ನಡಿಲಿಕ್ಕೆ, ಆವಾಗ ಶಸ್ತ್ರಚಿಕಿತ್ಸೆ ಮಾಡಿದಾಗ ಸ್ವಲ್ಪ ನಡಿಲಿಕ್ಕೆ ಆಗ್ತಾ ಇತ್ತು ಅವರಿಗೆ. ಮತ್ತೆ ನಡೆಯುವಂಥ ಪ್ರಯತ್ನದಲ್ಲಿ ಮತ್ತೆ ಎಡವಿ ಬಿದ್ದಾಗ ಮತ್ತೆ ಹೇಳದಂಥ ಪರಿಸ್ಥಿತಿ. ಒಂದು ಸಾಧಾರಣ ಒಂದು 10 ವರ್ಷದಲ್ಲಿ ಕತ್ತಲೆಯ ವಾತಾವರಣ, ಒಳಗೆ ಬರಲೇ ಇಲ್ಲ ಮನೆಯಿಂದ. ಆ ಪರಿಸ್ಥಿತಿಯನ್ನು ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಒಂದು ಮನಸ್ಸಿನ ಒಂದು ಮೂಲೆಯಲ್ಲಿ ಅವನಿಗೆ ಏನು ಮಾಡಲಿಕ್ಕೆ ಆಗಲಿಲ್ವ, ಆ ಪರಿಸ್ಥಿತಿಯಲ್ಲಿ ಏನು ಮಾಡಲಿಕ್ಕೆ, ಆ ಸಂದರ್ಭದಲ್ಲಿ ನಾವು ಯಾವ ವಾಹಿನಿಯೊಂದಿಗೆ ಅಥವಾ ಯಾವುದೇ ನಾವು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವು ತೊಡಗಿಕೊಂಡವರಿಲ್ಲ. ನಾವು ಆವಾಗ ನಮ್ಮ ವಯಸ್ಸು ಕೂಡ ಅಷ್ಟಿತ್ತು, ಆವಾಗ ನಾವು ಸಾಮಾಜಿಕ ಚಟುವಟಿಕೆಯಲ್ಲಿ ಇರಲಿಲ್ಲ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಏನೋ ಸಹಾಯ ಮಾಡಬೇಕಂತ ಒಂದು ಮನಸ್ಸಿತ್ತು, ಅದು ಆಗಲಿಲ್ಲ. ಆದರೆ ನೀವು ಮುಂದೆ ಬರುವಾಗ ನಾವು ರಿಕ್ಷಾ ಯೂನಿಯನ್ ಅಂತ ನಮ್ಮ ಕುರ್ಕಾಲು ಸುಭಾಷ್ ನಗರ ರಿಕ್ಷಾ ಯೂನಿಯನ್ ವತಿಯಿಂದ ಅಂದರೆ 3ನೇ ವರ್ಷ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇವರನ್ನು ಒಂದು ಈ ನಮ್ಮ ಹೊರಗಿನ ಪ್ರಪಂಚಕ್ಕೆ, ನಾವು ಬಾಹ್ಯ ಪ್ರಪಂಚಕ್ಕೆ ಅವರನ್ನು ಪರಿಚಯಿಸಲಿಕ್ಕೆ ಇಷ್ಟಪಟ್ಟಿವಿ. ನಮ್ಮ ಕೈಯಲ್ಲಾದ ಸಹಾಯ, ಸ್ವಲ್ಪ ಸಹಾಯ ಮಾಡಲಿಕ್ಕಂತ ನಾವು ನಿಜವಾಗಿಯೂ ನಮ್ಮದು ಉದ್ದೇಶ ಎಷ್ಟಿತ್ತು ಅಂದರೆ ಅವರಿಗೆ ಅನ್ನ ತಿನ್ನಲಿಕ್ಕೆ ಗತಿ ಇರಲಿಲ್ಲ. ಯಾಕೆಂದರೆ ಅವರ 70 ವರ್ಷದ ತಂದೆ ಅವರನ್ನು ಸಾಕ್ತಾಯಿದ್ರು, ಕೂಲಿ ಕೆಲಸ ಮಾಡ್ಕೊಂಡು ಸಾಕ್ತಾಯಿದ್ರು. ಅವರಿಗೆ ಮಾಸಾಸನ ಬರ್ತಾ ಉಂಟು, ಇವರಿಗೆ ಸ್ವಲ್ಪ ಮಾಸಾಸನ, ಅದರಿಂದ ದಿನ ಹೋಗ್ತಾ ಇತ್ತು ಅವರಿಗೆ. ಆ ಒಂದು ಪರಿಸ್ಥಿತಿಯನ್ನು ಮನಗಂಡು ನಾವು ಇನ್ನೊಂದು 2 ಫ್ಯಾಮಿಲಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. 2 ಫ್ಯಾಮಿಲಿಗೂ ನಾವು ನಮ್ಮಿಂದ ಆದ ಮಟ್ಟಿಗೆ ನಾವು ಸಹಾಯ ಮಾಡಲಿಕ್ಕೆ, ಹಾಗೂ ಜನರು ಬೇರೆ ಯಾರಾದರೂ ಸಂಘಟನೆ ಇದ್ದರೆ ನಮ್ಮೊಂದಿಗೆ ಕೈಜೋಡಿಸಿ ಅಂತ ನಾವು ಬೇಡಿಕೊಂಡೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಪತ್ರಕರ್ತ ಮಿತ್ರರಾದ ನಮ್ಮ ಆತ್ಮೀಯ ಪ್ರಮೋದ್ ಸುವರ್ಣರವರನ್ನು ನಾವು ಕರೆದಿದ್ದೀವಿ.
ಆ ಪ್ರಮೋದ್ ಸುವರ್ಣ ಆ ಪರಿಸ್ಥಿತಿಯನ್ನು ಮನಗಂಡು ಅವರ ಇಡೀ ಒಂದು ಚಿತ್ರಣವನ್ನು ಒಂದು ವಾಟ್ಸಪ್ ವಿಡಿಯೋ ಮುಖಾಂತರ ಇಡೀ ನಮ್ಮ ದೇಶ ವಿದೇಶಗಳಿಗೆ ಪ್ರಸರಿಸುವಂಥ ಪ್ರಯತ್ನವನ್ನು ಈ ಸ್ಪಂದನ ವಾಹಿನಿ ಮೂಲಕ ಮಾಡಿದರು. ಆ ಸ್ಪಂದನ ವಾಹಿನಿಯ ಒಂದು ಕಿರು ವಿಡಿಯೋಗೆ ಎಲ್ಲ ಜಗತ್ತಿನ ಅಂದರೆ ನಾವು ಖಾಲಿ ಕುರ್ಕಾಲು ವ್ಯಾಪ್ತಿ ಅಲ್ಲ, ಕುರ್ಕಾಲು ಉಡುಪಿ ಪರಿಸರ ಮಾತ್ರ ಅಲ್ಲ, ನಾವು ಮಸ್ಕತ್ ಅಥವಾ ಕತಾರ್ ಹಾಗೆ ದುಬೈ ಎಲ್ಲ ಕಡೆಯಿಂದ ಉತ್ತಮವಾಗಿ ಎಲ್ಲ ಸಂಸ್ಥೆಗಳು ಒಂದು ಸಾಧಾರಣ ಒಂದು 4,25,000 ನಾವು ಈಗಾಗಲೇ ನಮ್ಮ ಧನ ಸಹಾಯವನ್ನು ಕೊಟ್ಟಿದ್ದಾರೆ. ಆ ಧನ ಸಹಾಯದ ವತಿಯಿಂದ ಈಗೆಲ್ಲ ಜನರು ಬರುವಾಗ ಮನೆಗೆ ರಮೇಶ್ ಪೂಜಾರಿ ಅವರ ಮನಸ್ಸಲ್ಲಿ ಕೂಡ ಒಂದು ನಾವು ಕೂಡ ಬದುಕ್ಬೋದು, ನಾವು ಕೂಡ ಹೊರಗೆ ಬರ್ಬೋದು ಅಂತ ಮನಸ್ಸಿಗೆ ಬಂದಿದೆ. ಅವರು ಕೂಡ ಸ್ಪಂದಿಸಲಿಕ್ಕೆ ಶುರು ಮಾಡಿದರು, ಹೊರಗಿನ ಪ್ರಪಂಚಕ್ಕೆ ಕಾಲಿಡಲಿಕ್ಕೆ ಶುರು ಮಾಡಿದರು. ನಾವು ಅವರನ್ನು ಡಾಕ್ಟರ್ ಹತ್ರ ಪರಿಚಯಿಸಿದ್ದೇವೆ, ಡಾಕ್ಟರ್ ಹತ್ರ ಟೆಸ್ಟ್ ಮೇಡ್ ಮಾಡಿದ್ದೇವೆ, ಈಗಾಗಲೇ ಅವರಿಗೆ ಎಲ್ಲ ರೀತಿಯ ಚೆಕಪನ್ನು ನಾವು ಆದರ್ಶ ಹಾಸ್ಪಿಟಲಲ್ಲಿ ಮಾಡಿಸಿಕೊಂಡಿದ್ದೇವೆ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಪ್ರಮೋದ್ ಸುವರ್ಣ ಅಂತ. ಅವರಿಗೆ ನಾವು ಮತ್ತೆ ನಮ್ಮ ಮನದಾಳದಿಂದ ನಾವು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕೆ ಅಂತ ಹೇಳಿದರೆ ಇಂಥ ಒಂದು ನಿಮ್ಮ ಚಾನಲ್ ಹಲವಾರು ಉಂಟು. ಸೊ ನಾವು ನೋಡ್ತಾ ಇದ್ದೇವೆ, ಲೋಕಲ್ ಚಾನಲ್ ಕೂಡ ನಮ್ಮ ಈ ಸ್ಪಂದನ ವಾಹಿನಿ ಬಿಟ್ಟು ಬೇರೆ ಹಲವಾರು ಚಾನಲ್ ನಾವು ಯಾವುದೇ ಚಾನಲನ್ನು ನಾವು ಈ ಥರ ಕಾಣಲಿಲ್ಲ. ಯಾಕೆಂದರೆ ಸ್ಪಂದನದಲ್ಲಿ ಒಂದು ಕಾರ್ಯಕ್ರಮ ಬಂದಂದರೆ ಅದನ್ನು ಖಾಲಿ ಒಂದು ಕಾರ್ಯಕ್ರಮವಾಗಿ ಮಾಡಿಕೊಳ್ಳದೆ ಅದರ ಹಿಂದೆ ಬಿದ್ದು ಪ್ರತಿ ಒಂದು ಆಗು ಹೋಗುಗಳನ್ನು ಪ್ರತಿ ಒಂದು ವಿಷಯವನ್ನು ಅದನ್ನು ಕಲೆಕ್ಟ್ ಮಾಡಿ ಪ್ರಮೋದ್ ಸುವರ್ಣರವರು ಅದನ್ನು ಫಾಲೋಅಪ್ ಮಾಡಿದ್ದಾರೆ. ನೀವೇನು ಮಾಡ್ತಾಯಿದ್ರಿ, ನೀವೇನು ಯಾರು ಬಂದಿದ್ದಾರೆ, ಯಾರು ಹೋಗ್ತಾಯಿದ್ದಾರೆ, ಯಾರು ಒಬ್ಬರು ಧನ ಸಹಾಯ ಮಾಡಲಿಕ್ಕೆ ಬಂದಾಗ ಪ್ರಮೋದ್ ಸುವರ್ಣ ಎಲ್ಲ ಕೆಲಸ ಬಿಟ್ಟು ನಮ್ಮೊಂದಿಗೆ ಸಹಕರಿಸಿದ್ದಾರೆ ಅಂತ ಒಂದು ಮನಸ್ಸು ಅವರಲ್ಲಿ ಉಂಟು. ಯಾಕೆಂದರೆ ಅವರಿಗೆ ಕೂಡ ಒಂದು ಬಡವರ ಬಗ್ಗೆ ಕರುಣೆ ಇದ್ದರೆ ರೀತಿ ಇದ್ದರಿಂದ ಅವರು ಕೂಡ ಬಡತನದಲ್ಲೇ ಮೇಲೆ ಬಂದದರಿಂದ ಅವರಿಗೆ ಆ ಅನುಭವ ಉಂಟು. ಆದ್ದರಿಂದ ಅವರು ಇಂಥ ಕಾರ್ಯಕ್ರಮಗಳನ್ನು ಹಲವಾರು ನೋಡಿದ್ದೇವೆ ನಾವು. ರಮೇಶ್ ಪೂಜಾರಿ ಮಾತ್ರ ಅಲ್ಲ, ಸ್ಪಂದನ ವಾಹಿನಿಯಿಂದ ರಮೇಶ್ ಪೂಜಾರಿಗೆ ಮಾತ್ರ ಹೆಲ್ಪ್ ಆಗಿದೆ ಅಂತ ಹೇಳಿ ತಪ್ಪಾಗ್ತದೆ. ಯಾಕೆಂದರೆ ಹಲವಾರು ನಾವು ಕಾರ್ಯಕ್ರಮವನ್ನು ನೋಡಿದ್ದೇವೆ. ಖಂಡಿತ ಪ್ರಮೋದ್ ಸುವರ್ಣರವರು ಸ್ಪಂದನದಲ್ಲಿದ್ದಾರೆ ಅನ್ನುವುದು ನಮಗೂ ಒಂದು ರೀತಿಯಾಗಿರ್ತಕ್ಕಂಥ ಸಂತೋಷದ ವಿಚಾರವೇ. ಖಂಡಿತ. ಸೊ ಇದನ್ನ ನಡುವೆ ಈ ಒಂದು ವಾಟ್ಸ್ಆ್ಯಪ್ ಸರಿ ಇಲ್ಲ ಅಥವಾ ಮಾಧ್ಯಮಗಳು ಇವತ್ತು ಏನು ಮಾಡ್ತಾ ಇದೆ ಅಂತ ಏನು ಪ್ರಶ್ನೆಗಳನ್ನು ಇದುವರೆಗೆ ಕೇಳ್ತಾ ಇದ್ದಾರೆ ಅವರಿಗೆಲ್ಲ ಇದೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ಖಂಡಿತ ಸರ್, ಖಂಡಿತ. ಸೊ ಇವತ್ತು ಮಾಧ್ಯಮದ ಮುಖೇನವಾಗಿ ಅಥವಾ ಇವತ್ತು ವಾಟ್ಸ್ಆ್ಯಪ್ ಇಂದ ಅಥವಾ ಯೂಟ್ಯೂಬ್ ಇಂದ ಹರಿದಾಡಿದಂತಹ ವಿಡಿಯೋ ಇದುವರೆಗೆ ತನ್ನ ಜೀವನದ ಹುರುಪನ್ನೇ ಕಳೆದುಕೊಂಡಿರ್ತಕ್ಕಂತಹ ವ್ಯಕ್ತಿಗೆ ಯಾವ ರೀತಿಯಾಗಿ ಆಶಾ ಕಿರಣ ಆಯಿತು ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡಿದ್ವಿ. ಸೊ ಈ ಕುರಿತಾಗಿರ್ತಕ್ಕಂಥ ಒಂದು ಪುಟ್ಟ ಪ್ಯಾಕೇಜ್ ಇದೀಗ ನಿಮ್ಮ ಎದುರಿಗೆ. ಆಸ್ಪತ್ರೆಯಲ್ಲಿ ಮಲಗಿರೋ ಈ ವ್ಯಕ್ತಿ ಯಾರೆಂದು ಪರಿಚಯವಾಯಿತ? ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ತೆಂಗಿನ ಮರ ಹತ್ತಿ ಕೆಳಗೆ ಬಿದ್ದು ಬೆನ್ನು ಮೂಳೆ ಮುರಿದುಕೊಂಡು 15 ವರ್ಷಗಳಿಂದ ನೋವು ಅನುಭವಿಸುತ್ತಿರುವ ಉಡುಪಿಯ ಕುರ್ಕಾಲಿನ ರಮೇಶ್ ಪೂಜಾರಿ. ಸುಮಾರು 8 ವರ್ಷ ಮನೆಯಿಂದ ಹೊರಗೆ ಬಾರದೆ ಹೊರ ಜಗತ್ತನ್ನೇ ನೋಡದೇ ಇದ್ದ ರಮೇಶ್ ಪೂಜಾರಿಯನ್ನ ಕುರ್ಕಾಲು ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘವು ತನ್ನ ವಾರ್ಷಿಕೋತ್ಸವ ದಿನದಂದು ಹೊರ ಜಗತ್ತನ್ನ ತೋರಿಸಿ ಊರಿನ ಜನರಿಗೆ ಇವರ ನೋವು ಕಷ್ಟವನ್ನು ತಿಳಿಯುವಂತೆ ಮಾಡಿದರು. ಅಂದಿನಿಂದ ಕುರ್ಕಾಲು ರಿಕ್ಷಾ ಚಾಲಕ ಮಾಲಕ ಸಂಘ ಮತ್ತು ಸ್ಪಂದನ ವಾಹಿನಿಯ ಸಾಮಾಜಿಕ ಕಳಕಳಿಯಿಂದ ಸುಮಾರು 4 ಲಕ್ಷಕ್ಕಿಂತಲೂ ಹೆಚ್ಚು ಧನ ಸಹಾಯವಾಗಿದ್ದು ಸ್ಥಳೀಯ ಮತ್ತು ವಿದೇಶಿ ಸಂಘ ಸಂಸ್ಥೆಗಳು ಇವರ ನೆರವಿಗೆ ಕೈಜೋಡಿಸಿತ್ತು. ನಂತರದ ದಿನಗಳಲ್ಲಿ ರಮೇಶ್ ಪೂಜಾರಿ ಕೊಂಚ ಸುಧಾರಿಸಿಕೊಂಡಿದ್ದಾರೆ. ಈಗಾಗಲೇ ನಮಗೆ ಒಂದು 3.5 ಲಕ್ಷದ ಮೇಲೆ ನಮಗೆ ಧನ ಸಹಾಯವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ವೈದ್ಯಕೀಯ ವೆಚ್ಚಕ್ಕೆ ಇನ್ನೂ ಕೊಡ್ತೇವೆ ಅಂತ ಹೇಳಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಭರವಸೆಯ ಮೇಲೆಗೆ ನಾವೀಗ ಇವರನ್ನು ಆದರ್ಶ ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಮಾತಾಡಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನಮ್ಮ ಸ್ಪಂದನ ಚಾನಲ್ನವರು ಕೊಟ್ಟಿದ್ದರಿಂದ ಈ ತುಂಬ ದಾನಿಗಳಿಂದ ಧನ ಸಹಾಯ ನಮಗೆ ದೊರಕಿದೆ. ನಾವು ಸ್ಪಂದನ ಟಿವಿಯಿಂದ ಫೇಸ್ಬುಕ್ ಆ್ಯಂಡ್ ವಾಟ್ಸಪ್ಪಿಂದ ವಿಡಿಯೋ ರಮೇಶ್ ಪೂಜಾರವರ ವಿಡಿಯೋ ನೋಡಿ ನಮಗೆ ತುಂಬ ಬೇಸರವಾಯಿತು. ಅದರಿಂದ ನಾವು ವಾಟ್ಸಪ್ಪಿಂದ ಬೇರೆಯವರಿಗೆ ಫ್ರೆಂಡ್ಸವರಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಆದಷ್ಟು ನಮ್ಮ ಕೈಯಿಂದ ಆದಷ್ಟು ಧನ ಸಹಾಯವನ್ನು ಮಾಡಿದ್ದೇವೆ. ಇಂದು ರಮೇಶ್ ಪೂಜಾರಿಯನ್ನ ಕುರ್ಕಾಲು ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘ ರೈಸಿಂಗ್ ಸ್ಮೈಲ್ ಸಂಘದ ವತಿಯಿಂದ ಉಡುಪಿ ಖಾಸಗಿ ಆಸ್ಪತ್ರೆ ಆದರ್ಶ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು.
ಅಲ್ಲಿ ಮೂಳೆ ತಜ್ಞರಾದ ಮೋಹನ್ ದಾಸ್ ಶೆಟ್ಟಿಯವರು ತಪಾಸಣೆ ಮಾಡಿ ಸುಮಾರು 3 ತಿಂಗಳ ಕಾಲ ಚಿಕಿತ್ಸೆ ಮಾಡಿ ನಂತರದ ದಿನಗಳಲ್ಲಿ ಇನ್ನಷ್ಟು ಚಿಕಿತ್ಸೆ ನೀಡಿ ಗುಣಮುಖರಾಗಬಹುದು ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ರಮೇಶ್ ಪೂಜಾರಿಯವರ ವಯೋವೃದ್ಧ ತಂದೆಯವರು ಮಾತನಾಡಿ, ತನ್ನ ಮಗನ ಏಳಿಗೆಗಾಗಿ ಶ್ರಮಿಸುತ್ತಿರುವ ಎಲ್ಲರಿಗೂ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದರು. ರಮೇಶ್ ಅವರನ್ನ ಆಸ್ಪತ್ರೆ ದಾಖಲಿಸುವ ವೇಳೆ ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘದ ಅಧ್ಯಕ್ಷ ಅಶೋಕ್ ಶೆಟ್ಟಿ, ಗೌರವಾಧ್ಯಕ್ಷ ಭುವನೇಶ್ ಪೂಜಾರಿ, ಸದಸ್ಯ ಚಂದ್ರ ಪೂಜಾರಿ, ರೈಸಿಂಗ್ ಸ್ಮೈಲ್ನ ಸದಸ್ಯ ಪ್ರಶಾಂತ್ ಅಂಜನ್ ಮೊದಲಾದವರು ಹಾಜರಿದ್ದರು. ನಮಗೆ ತುಂಬಾ ಬೆಂಬಲಿಗರು, ತುಂಬಾ ಕತಾರ್ ಆಗಲಿ ದುಬೈ ಆಗಲಿ ಎಲ್ಲ ಕಡೆಯಲ್ಲಿ ನಮಗೆ ತುಂಬ ಪ್ರೋತ್ಸಾಹ ಮಾಡಿ ಧನ ಸಹಾಯ ಮಾಡಿದ್ದಾರೆ. ಅವರು ಈಗಲೂ ಬಂದು ನಮ್ಮೊಟ್ಟಿಗೆ ಇದ್ದು ಇವತ್ತು ಅವರನ್ನು ಆದರ್ಶ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಲಿಕ್ಕೆ ತಗೊಂಡು ಹೋಗ್ತಿದ್ದೇವೆ. ಎಲ್ಲ ದಾನಿಗಳು ನಮಗೆ ಇಷ್ಟು ಒಂದು ಪ್ರೋತ್ಸಾಹ ಕೊಟ್ಟದಕ್ಕೆ ಮೊದಲಾಗಿ ಸ್ಪಂದನ ಟಿ ವಿಗೆ ತುಂಬ, ಅವರು ನಮ್ಮೊಟ್ಟಿಗೆ ಸದಾಕಾಲ ಬಂದು ಯಾವ ಕಷ್ಟದಲ್ಲೂ ಬಂದರೂ ಅವರು ನಮಗೆ ಇದು ಬಂದು ಒಂದು ಹೆಲ್ಪ್ ಮಾಡುವ ಅವರ ಒಂದು ನೇಚರ್ ಒಳ್ಳೆಯದಿದೆ. ಹಾಗೆ ಅದು ಪ್ರಮೋದ್ ಸುವರ್ಣರಿಗೆ ಆದಷ್ಟು ಬೇಗ ಈ ರಮೇಶ್ ಪೂಜಾರಿ ಅವರು ಆದಷ್ಟು ಬೇಗ ಗುಣಮುಖರಾಗಿ ನಮ್ಮಂತೆ ನಡೆಯುವಂತೆ ಆಗಲಿ. ಅದೇ ರೀತಿ ನಾವು ನೋಡಿದ ಪ್ರಕಾರ ಈಗಾಗಲೇ ಅವರು ಮನೆಯಲ್ಲಿ ಅಂಗಳದಲ್ಲಿ ಸ್ವಲ್ಪ ಓಡಾಡ್ತಾ ಇದ್ದಾರೆ, ತುಂಬ ಸ್ವಲ್ಪ ಗುಣಮುಖರಾಗಿದ್ದಾರೆ. ಇನ್ನು ಆದಷ್ಟು ಬೇಗ ಎಲ್ಲರಂತೆ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಒಟ್ಟಿನಲ್ಲಿ ಸಹೃದಯಿಗಳ ಈ ನೆರವಿನಿಂದ ರಮೇಶ್ ಪೂಜಾರಿಯವರು ಶೀಘ್ರದಲ್ಲೇ ಗುಣಮುಖರಾಗಿ ತಮ್ಮ ತಂದೆಗೆ ಮತ್ತೆ ಆಸರಿಯಾಗಲಿ ಎಂದು ಹಾರೈಸೋಣ. ಪ್ರಮೋದ್ ಸುವರ್ಣ, ಸ್ಪಂದನಾ ನ್ಯೂಸ್, ಕಟ್ಪಾಡಿ. ಸೊ ಪ್ಯಾಕೇಜ್ ಅಲ್ಲಿ ನೋಡಿದ್ರಿ ಯಾವ ರೀತಿಯಾಗಿ ಇವತ್ತು ವಾಟ್ಸ್ಆ್ಯಪ್ ಇಂದ ಅಥವಾ ಸ್ಪಂದನದ ಈ ಒಂದು ಅಭಿಯಾನ. ಸೊ ನಾವು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೇವೆ, ಸ್ಪಂದನದ ಅಭಿಯಾನ ಅದು ಸದ್ಯಕ್ಕೆ ನಿಲ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ರಾಜಕಾರಣಿಗಳಲ್ಲ, ನಾವು ಮಾಧ್ಯಮ ಮಿತ್ರರು. ನಾವಿರುವುದೇ ನಿಮಗೆ ಸ್ಪಂದನೆಯನ್ನು ಮಾಡಲಿಕ್ಕೆ ಈ ಒಂದು ಅಭಿಯಾನಕ್ಕೆ ಒಂದು ರೀತಿಯಾಗಿ ಇರತಕ್ಕಂಥ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಮತ್ತೆ ಮರಳಿ ರಮೇಶ್ ಪೂಜಾರಿಯವರಲ್ಲಿ ಬರ್ತೇನೆ. ಸರಿ, ಈಗ ತಮಗೆ ಏನನ್ನಿಸ್ತಾ ಇದೆ? 10 ವರ್ಷಗಳ ಕಾಲ, ಸುದೀರ್ಘ 10 ವರ್ಷಗಳ ಕಾಲ ನೀವು ಮನೆಯಿಂದ ಹೊರಗೆ ಕಾಲಿಡ್ಲಿಲ್ಲ. ಅದಾದ ಮೇಲೆ ನೀವು ಹೊರಗೆ ಬಂದ್ರಿ, ಹೊರ ಜಗತ್ತಿಗೆ ಬಂದ್ರಿ. ಸೊ ಈ ಮೊದಲು ಏನು ಎಣಿಸ್ಕೊಂಡಿದ್ರಿ, ಅದಾದ ನಂತರ ಸ್ಪಂದನದ ಈ ಒಂದು ಸ್ಪಂದನೆ ಸಿಕ್ಕಿದ ನಂತರ ನಿಮ್ಗೆ ಏನನ್ನಿಸ್ತು? ತಮ್ಮ ಮಾತಿಂದ ಕೇಳಬೇಕು. ನಾನು ತುಂಬಾ ವರ್ಷಗಳಿಂದ ಮನೆಯ ಒಳಗೆ ಇದ್ದೆ. ನನ್ನನ್ನು ಯಾರು ನೋಡುವಂತ ಪರಿಸ್ಥಿತಿ ಇರಲಿಲ್ಲ. ಯಾರು ನಮಗೆ ಫ್ರೆಂಡ್ಶಿಪ್ನವರು ತುಂಬಾ ಇದ್ರು, ತುಂಬಾ ಜನ ಇದ್ರು, ಆದರೂ ನನ್ನ ಬಗ್ಗೆ ಯಾರು ನನ್ನ ಜೀವನದ ಕಷ್ಟಗಳನ್ನು ಯಾರು ಒಳಗೆ ಮನೆಯ ಒಳಗೆ ಬಂದು ನೋಡಲಿಕ್ಕೆ ಬರಲಿಲ್ಲ. ನಂತರ ನಮ್ಮ ವಿಶ್ವವಿನ್ಯಾನ್ ಅವರು ನನಗೆ ನನ್ನ ಬಗ್ಗೆ ಕಾಲೇಜ್ ವಹಿಸಿ ಅವರು ವಾರ್ಷಿಕೋತ್ಸವಕ್ಕೆ ನನ್ನನ್ನು ಕರೆಸಿದ್ರು. ಆನಂತರ ಅಲ್ಲಿ ನಮಗೆ ಸಹಕಾರ ನೀಡಿದರು ವಾರ್ಷಿಕೋತ್ಸವ ವಿಶ್ವವಿನ್ಯಾನ್ ಅವರು, ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಭುವನೇಶ್ ಇವರು ನಮಗೆ ಸಹಕಾರ ಕೊಟ್ಟರು, ಧನ ಸಹಾಯ ಕೊಟ್ಟರು. ಆನಂತರ ನನ್ನನ್ನು TVY ಪ್ರಮೋದ್ ಸುವರ್ಣ ಅವರಿಗೆ, ಚಂದನ ಸಂದನದ ಪ್ರಮೋದ್ ಸುವರ್ಣ ಅವರಿಗೆ ಅವರಿಗೆ ತಿಳಿಸಿದರು. ಅವರು ನನ್ನ ಕ್ಲಾಸ್ಮೇಟ್, ಅವರು ತುಂಬ ಒಳ್ಳೆ, ನಾವು ಒಟ್ಟಿಗೆ ಇದ್ದರು, ಎಳೆತನದಿಂದ ಇದ್ದರು ಶಾಲೆ ಹೈಸ್ಕೂಲ್ನಲ್ಲಿರುವಾಗ. ಅವರು ನನ್ನ ಮನೆಗೆ ಬಂದು ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸಿದರು. ನನ್ನ ಕಷ್ಟಗಳನ್ನು ನೋಡಿ ನನ್ನನ್ನು ಶೂಟ್ ಮಾಡಿದರು, ವಿಡಿಯೋ ಶೂಟ್ ಮಾಡಿ ನನಗೆ ಸಹಕಾರ ನೀಡ್ತೇವೆ ಎಂದು ಭರವಸೆ ಕೊಟ್ಟರು. ಆನಂತರ ನನಗೆ ತುಂಬ ಜನ ಬಂದರು, ಬಿರುವರ್ ಜವನಿಯವರು ಬಂದರು, ಮಸ್ಕತ್ನಿಂದ ಬಿರುವರ್ ಜವನವರು ಬಂದರು. ಅವರು 125,000 ಹಣವನ್ನು ನೀಡಿದರು. ಮತ್ತು ಕೆಲವು ಕಡೆಗಳಿಂದ ಬಂದರು, ಪ್ರಮೋದ್ ಸುವರ್ಣನ ಮುಖಾಂತರ ನನಗೆ ಬಂದು ಸಹಕಾರ ನೀಡಿದರು. ಅವರಿಗೂ ನಾವು ನಮಗೆ ಕೊಟ್ಟ ಸಹಕಾರ ನೀಡಿದವರಿಗೆ ದೇವರು ಒಳ್ಳೇದು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇದೆ. ಖಂಡಿತ ಖಂಡಿತ. ನಾನು ಇವತ್ತು ನಾನು ತುಂಬ ಕಷ್ಟದಲ್ಲಿ ಇದ್ದೇನೆ, ಆದರೂ ಅವರಿಗೆ ನಮ್ಮ ಮನೆಗೆ ಬಂದು ಯಾರು ನಮಗೆ ಸಹಕಾರ ನೀಡಿದರು, ಅವರಿಗೆ ಯಾವ ಯಾವ ಕಡೆಯಿಂದ ಬಂದರು ಅವರಿಗೆ ಯಾವ ದೇವರು ಯಾವಾಗಲೂ ಒಳ್ಳೆಯದನ್ನೇ ಕರೆಯುತ್ತೇನೆ ಎಂದು ನಾನು ನನ್ನ ಮನಸ್ಸಿನಲ್ಲಿ ಎನಿಸಿಕೊಳ್ತೇನೆ, ಪ್ರಾರ್ಥಿಸುತ್ತೇನೆ. ಖಂಡಿತ. ಸೊ ಆ ದೇವರು ಆಶೀರ್ವಾದವನ್ನು ಮಾಡೇ ಮಾಡ್ತಾನೆ. ಇದರ ನಡುವೆ
ಪ್ರಮೋದ್ ಸುವರ್ಣರವರ ಎಲ್ಲೋ ಒಂದು ಕಡೆ ಸಾರ್ಥಕ ಅಂತ ಅನಿಸ್ತಾ ಇದೆ. ನನ್ನ ಬಹುಶಃ ನಮ್ಮ ಕೆಲಸ ಸಾರ್ಥಕ ಅಂತ ಅನಿಸ್ತಾ ಇದೆ. ಯಾರ್ಯಾರು ಇವತ್ತು ಬಹುಶಃ ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ಫಾರಿನಿಂದಲೂ ಕೂಡ ಹಣವನ್ನು ಅವರಾಗೆ ಬಂದು ಕೊಟ್ಟು ಹೋಗಿದಂತಹ ಘಟನೆಗಳು ಕೂಡ ನಡೀತಿದೆ. ಪ್ರಮೋದ್ರವರೇ ತಮ್ಮ ಮಾತು ಬೇಕಾಗಿ. ಕಾರ್ತಿಕ್, ಏನು ರಮೇಶ್ ಪೂಜಾರಿಯವರ ನಾವು ವರದಿಯನ್ನು ಬಿತ್ತರಿಸಿದ್ದೇವೆ. ತದನಂತರ ಎಲ್ಲರೂ ರಿಕ್ಷಾ ಯೂನಿಯನ್ನ ಒಂದು ಏನು ಸಹಕಾರ ಕೊಟ್ಟಿದ್ದಾರೆ, ಅವನನ್ನು ಒಂದು ಆ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ಪದೇ ಪದೇ ಮನೆಗೆ ಬಂದು ಅವನಿಗೆ ಒಂದು ಬೆಂಬಲವಾಗಿ ನಿಂತದ್ದು ಅಲ್ಲಿಯ ರಿಕ್ಷಾ ಚಾಲಕ ಮಾಲಕ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು ಅಂತ ಹೇಳ್ಬೋದು. ನಾವು ಇಲ್ಲಿ ಏನು ಗಮನಿಸಬೇಕಾದಂತೇಳಿದ್ರೆ ಸ್ಪಂದನ ವಾಹಿನಿಯಲ್ಲಿ ಯಾವುದೇ ಒಂದು ನಾವು ವರದಿಯನ್ನು ಮಾಡಿದ ನಂತರ ಅದಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದೊಂದು ಅಂತ್ಯ ಕಾಣುತ್ತೆ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕಾರ್ತಿಕ್. ಯಾಕಂತೇಳಿದ್ರೆ ನಾವು ರಮೇಶ್ ಪೂಜಾರಿಯವರ ಈ ಒಂದು ವರದಿ ಆದ ನಂತರ ಅದನ್ನು ನಾವು ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ. ಅದನ್ನು ಏನು ಈ ಗಲ್ಫ್ ರಾಷ್ಟ್ರದಲ್ಲಿರುವಂಥ ನಮ್ಮ ಇಲ್ಲಿಯ ಯುವಕರ ತಂಡ ಅವರದೇ ಒಂದು ಗ್ರೂಪ್ ಇರ್ತದೆ, ಅಲ್ಲಿ ವಾಟ್ಸಪ್ ಗ್ರೂಪ್ ಇರ್ತದೆ, ಅದರಲ್ಲಿ ಕೂಡ ಅದನ್ನು ಶೇರ್ ಮಾಡಿಕೊಂಡು ಸುಮಾರು ಈಗ 400,000 ಚಿಲ್ಲರೆ ಏನೋ ಅಮೌಂಟು ಈಗ ಒಟ್ಟು ಮಾಡಿದ್ದಾರೆ. ರಮೇಶ್ನ ಏನೋ ಒಂದು ಬಾಲಲ್ಲಿ ಅದು ಅವನಿಗೆ ಉಪಯೋಗಕ್ಕೆ ಬರ್ಬೋದು, ಮುಂದಿನ ಜೀವನಗಳಲ್ಲಿ ಅದನ್ನು ಅವನು ಉಪಯೋಗಿಸ್ಕೊಳ್ಬೋದು, ಅವನು ಕೂಡ ನಮ್ಮಾಗಿ ಒಂದು ಸಮಾಜದಲ್ಲಿ ಒಂದು ಗುರುತಿಸಿಕೊಳ್ಳುವಂಥ ಒಂದು ಕೆಲಸಕಾರಿ ಅವನಿಂದ ಆಗ್ಬೋದು. ನಾವು ಇಲ್ಲಿ ಯುವಕರ ತಂಡ, ಯುವಕರು ಮನಸ್ಸು ಮಾಡಿದರೆ ಏನು ಮಾಡಲಿಕ್ಕೆ ಆಗ್ತದೆ ಕಾರ್ತಿಕ್? ಯಾಕಂತೇಳಿದ್ರೆ ಇಲ್ಲಿ ನಾನು ಈಗಾಗಲೇ ಮಸ್ಕತ್ನಲ್ಲಿರುವಂಥ ಸಮೀತ್ ಸಮೀತ್ ಅಂತ ಹೇಳಿದ್ದಾರೆ, ಮತ್ತು ಇನ್ನೊಬ್ಬರು 50,000 ಕ್ಯಾಶ್ ನನ್ನ ಎದುರುಗಡೆನೆ ತ ನಾನು ಚಿತ್ರೀಕರಣ ಮಾಡುವಾಗ ಅವರು ಓಪನ್ ಮಾಡುವಾಗ ನನಗೆ ನಾನು ಎನಿಸ್ಕೊಂಡೆ ಒಂದು 10,000 ಇರ್ಬೋದು. 50,000 ರೂಪಾಯಿ ಅವನಿಗೆ ಕೊಟ್ಟರು ರಮೇಶ್ ಪೂಜಾರಿ. ಅವ್ರ ನಂತರ ಇನ್ನೂ ಕೂಡ ಅವರು ಹೇಳ್ತಿದ್ದಾರೆ, ಅವನ ವೈದ್ಯಕೀಯ ಚಿಕಿತ್ಸೆ ಮುಂದೆ ಏನು ಮಾಡ್ತೀರಿ, ಅವನಿಗೆ ನಾನು ನನ್ನಿಂದ ಆದಷ್ಟು ನಾನು ಹಣವನ್ನು ಕೊಡ್ತೇನೆ. ಯಾಕೆಂತೇಳಿದ್ರೆ ಇಲ್ಲಿ ಬೇರೆ ಬೇರೆ ಈಗ ಪ್ರಶಾಂತ್ ಅಂಚನ್ ಅಂತೇಳಿ ಅವರದೊಂದು ಟೀಮ್ ಇತ್ತು, ಯುವಕರ ತಂಡ. ಇಲ್ಲಿ ನಾವು ಗಮನಿಸಬೇಕಾದದ್ದು ಎಲ್ಲ ಯುವಕರ. ನಂತರ ಮಣಿಪುರ ಒಂದು ಅಲ್ಲಿಯ ಒಂದು ಒಂದು ಸಂಸ್ಥೆ ಅವರು ಕೂಡ ಸಾಕಷ್ಟು. ಈಗ ನಾವು ಮೊದಲು ಅವನ ಮನೆಗೆ ಹೋದಾಗ ಅಲ್ಲಿಯ ಚಿತ್ರೀಕರಣವನ್ನು ಮಾಡುವಾಗ ಈಗ ಆ ಪ್ರಸ್ತುತ ಈಗ ಅವನ ಮನೆಯ ಒಂದು ವ್ಯವಸ್ಥೆಯನ್ನು ನೋಡುವಾಗ ನಮಗೆ ತುಂಬ ಖುಷಿ ಆಗ್ತದೆ ಕಾರ್ತಿಕ್. ಯಾಕಂತ ಹೇಳಿದ್ರೆ ನಮಗೆ ಇವತ್ತು ನಾವು ನಮ್ಮ ಏನು ಸ್ಪಂದನ ವಾಹಿನಿ ಎಲ್ಲ ಆಡಳಿತ ಮಂಡಳಿ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಎಲ್ಲರೂ ಒಂದು ಸ್ಕ್ರಿಪ್ಟ್ ಆ ಒಂದು ರಮೇಶ್ ಪೂಜಾರಿ ಅಂತ ಸ್ಕ್ರಿಪ್ಟ್ ಮಾಡಿದ್ದು ವರ್ಷ ಅವರು ಆವಾಗಲೇ ಅವರಿಗೆ ಒಂದು ಆ ಒಂದು ಸ್ಕ್ರಿಪ್ಟ್ ಮಾಡುವಾಗಲೇ ಅವರ ಕಣ್ಣಲ್ಲಿ ನೀರು ಬಂತು. ನಾನು ನೋಡ್ತಾ ಇದ್ದೆ ಅವರೊಟ್ಟಿಗಿದ್ದೆ, ಓ ಇಂಥ ಅವನ ತಂದೆಗೆ 80 ಆಗಿದ್ದೆ, ಇವನಿಗೆ ರಮೇಶ್ ಪೂಜಾರಿ ಅವರನ್ನು ಅವರೇ ಆರೈಕೆ ಮಾಡ್ತಿದ್ರು. ಅವರು ಸ್ಕ್ರಿಪ್ಟ್ ಮಾಡುವಾಗ ನಾನು ಅವರ ಹತ್ರ ಕೂತ್ಕೊಂಡಿದ್ದೆ. ಆವಾಗ ಅವರು ಆ ಸ್ಕ್ರಿಪ್ಟ್ ಮಾಡುವಾಗ ಹೇಳಿದ್ರು, ಪ್ರಮೋದ್ ಇವರಿಗೆ ಏನಾದರೂ ಮುಂದೆ ಜೀವನದಲ್ಲಿ ನಮ್ಮಿಂದ ಹೆಲ್ಪ್ ಆಗಬೇಕು. ಆ ಒಂದು ವಿಡಿಯೋ ಎಲ್ಲ ವಾಟ್ಸಪ್ಪಲ್ಲಿ ಎಂದು ಹರಿದಾಡಿ ಈಗ ಒಂದು ಏನೋ ನಮ್ಮ ಸ್ಪಂದನ ವಾಹಿನಿಗೆ ಇವತ್ತು ನಾನು ಖುಷಿಯಲ್ಲಿ ಹೇಳ್ಬೋದು, ಅವನ ಜೀವನದಲ್ಲಿ ನಾವು ಕಿಂಚಿತ್ತು ನಮ್ಮ ಅಳಿಲು ಸೇವೆಯನ್ನು ನಾವು ಮಾಡಿದ್ದೇವೆ. ಮುಂದಿನ ಜೀವನದಲ್ಲಿ ಅವನು ಯಶಸ್ಸು ಕಾಣಬೇಕು. ನಮ್ಮ ಎಲ್ಲ ಟೆಕ್ನಿಕಲ್ ಇರ್ಬೋದು, ಆಡಳಿತ ಮಂಡಳಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಶುಭಾಶಯವನ್ನು ಕೂಡ ಹಾರೈಸ್ತಾ ಇದ್ದೇನೆ. ಖಂಡಿತ, ಮನೆಯನ್ನ ಸಾಕಬೇಕಾಗಿದ್ದಂತಹ ಮಗ, ಅಪ್ಪನನ್ನ ಸಾಕಬೇಕಾದಂತಹ ಮಗ ಈ ರೀತಿಯಾದಾಗ ಅಪ್ಪನಿಂದ ತನ್ನ ಸೇವೆಯನ್ನು ಪಡ್ಕೊಳ್ಳುವಾಗ ಖಂಡಿತವಾಗಿ ಕೂಡ ಬೇಸರ ಆಗಿರ್ತದೆ. ಬಟ್ ಒಂದು ಹಂತದಲ್ಲಿ ಅವ್ರನ್ನ ತಂದಿಡುವಲ್ಲಿ ಇವತ್ತು ಸ್ಪಂದನ ವಾಹಿನಿ ಪ್ರಮೋದ್ ಸುವರ್ಣ ಮಾತ್ರ ಅಲ್ಲ, ನಿಮ್ಮೆಲ್ಲರ ಒಂದು ಚಮತ್ಕಾರವನ್ನು ನೀವೆಲ್ಲರೂ ಕೂಡ ಮಾಡಿದ್ದೀರಾ ಅಂತ ಹೇಳ್ಬೋದು. ನಿಮ್ಮೆಲ್ಲರೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇವೆ. ಇನ್ನೂ ಕೂಡ ಅತಿಥಿಗಳೊಂದಿಗೆ ಮಾತಾಡಲಿಕ್ಕಿದೆ, ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ನಂತರ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊ ಈ ಹಿಂದೆ ಕೂಡ ಹೇಳಿದ್ದೆ, ಇದೊಂದು ಪ್ರೌಡ್ ಮೂಮೆಂಟ್. ಸ್ಪಂದನ ವಾಹಿನಿಗೆ ನಮಗೆ ಇರೋ ಒಂದು ರೀತಿ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಪ್ರವಾಸ ಸುವರ್ಣ ಅಂತ ಒಬ್ಬ ರಿಪೋರ್ಟರ್ ನಮ್ಮೊಂದಿಗಿದ್ದಾರೆ, ನಮ್ಮದೇ ಆದ ಒಂದು ತಂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜನತೆ ಸ್ಪಂದನದ ಮಾತನ್ನು ಬೆಂಬಲಿಸಿ ಬೆಲೆ ನೀಡಿ ನೀವು ರಮೇಶ್ ಪೂಜಾರಿ ಅವರಿಗೆ ಸ್ಪಂದನೆಯನ್ನು ನೀಡಿದ್ದೀರಾ. ತಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಸಾಗಿಸ್ತಾ ಇದ್ದೇವೆ. ಸರ್, ತಮ್ಮ ಮೂರು ಜನರಿಗೆ ಮತ್ತೊಮ್ಮೆ ಸ್ವಾಗತ. ತಮ್ಮಲ್ಲಿ ಸೊ ತಮಗೆ ಈಗ ಹೇಗೆ ಅನ್ನಿಸ್ತಾ ಇದೆ? ಸೊ ನೀವು ಒಮ್ಮೆ ಅವರನ್ನು ವೇದಿಕೆಗೆ ತಂದು ಕುಳಿಸಿದ್ದು ಇವತ್ತು ಎಲ್ಲೋ ಒಂದು ಮಟ್ಟಿಗೆ ಸಾರ್ಥಕ ಆಯ್ತೇನೋ, ಅಥವಾ ನೀವು ಬಹುಶಃ ಇವತ್ತು ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ, ಇವತ್ತು ಆಟೋ ಚಾಲಕರ ಮಾಲಕರ ಸಂಘ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಕೆಲ ವ್ಯಕ್ತಿಗಳು ಇವತ್ತು ಅವರನ್ನು ಗುರುತಿಸ್ತಾ ಇದ್ದಿದ್ರೆ
ಅಥವಾ ಪ್ರಮೋದ್ ಸುವರ್ಣದವರಿಗೆ ನೀವು ಸಂಪರ್ಕವನ್ನು ಪಡೆದೇ ಇದ್ದಿದ್ರೆ, ಸೊ ಏನಾಗ್ತಾ ಇತ್ತು ಈ ಒಂದು ಥಿಂಕಿಂಗ್ ಇವತ್ತು ಹೆಚ್ಚಿನವರಲ್ಲಿ ಬರ್ತಾ ಇದೆ ಅನ್ನುವ ಮಾತನ್ನು ಕೇಳಿದ್ದೇನೆ ಆ ಭಾಗದಲ್ಲಿ. ಖಂಡಿತ ಸರ್, ಖಂಡಿತ ಈ ಒಂದು ಕ್ಷಣ ನಮಗೆ ಇಷ್ಟು ಸಾರ್ಥಕತೆಯನ್ನು ಕಂಡಿದ್ದೇವೆ ಖಂಡಿತವಾಗಿ. ಯಾಕೆಂತ ಹೇಳಿದರೆ ಒಂದು ವ್ಯಕ್ತಿ ಒಂದು 10 ವರ್ಷದಿಂದ ಒಂದು ಮೂಲೆಯಲ್ಲಿ ಯಾರಿಗೂ ಪರಿಚಯ ಇಲ್ಲದೆ, ಆ ಮನೆ ಕೂಡ ಆ ಥರನೇ ಉಂಟು. ನೀವು ಈ ಪ್ಯಾಕೇಜ್ ನೋಡಿದರೆ ಗೊತ್ತಾಗ್ಬೋದು. ಯಾಕೆಂದರೆ ನಮ್ಮ ಒಂದು ಗ್ರಾಮದ ಒಂದು ಮೂಲೆಯಲ್ಲಿ ಆ ಜನರಿಂದ ಆ ಕಡೆಯಿಂದ ಆ ಕಡೆ ಯಾರೂ ಹೋಗೋದಿಲ್ಲ. ಆ ಮೂಲೆಯಲ್ಲಿರುವಂಥ ಒಂದು ಮನೆ, ಆ ಮನೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ ನೀವು ಸ್ಪಂದನ ವಾಹಿನಿ ಅಂತ ಹೇಳ್ಬೋದು. ಪ್ರಮೋದ್ ಸುವರ್ಣ ಸ್ಪಂದನ ವಾಹಿನಿ ಪ್ರಮೋದ್ ಸುವರ್ಣ ಅಂತ ಹೇಳ್ಬೋದು. ಅದರ ಕ್ರೆಡಿಟ್ ಎಲ್ಲ ಪ್ರಮೋದ್ ಸುವರ್ಣರಿಗೆ ಸಲ್ಲುತ್ತದೆ. ನಾವೇನೋ ಒಂದು ಸಹಾಯ ಮಾಡಲಿಕ್ಕಂತ ಒಂದು ಸಣ್ಣ ಮಟ್ಟಿನ ನಮ್ಮಿಂದಾದ ಸಹಾಯವನ್ನು ನಾವು ಪ್ರತಿ ವರ್ಷ ನಮ್ಮ ರಿಕ್ಷಾ ಯೂನಿಯನ್ ವತಿಯಿಂದ ಮಾಡ್ತಾ ಇದ್ದೇವೆ, ಮಾಡ್ತಾ ಬರ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಆ ಒಂದು ಒಂದು ಕ್ಷಣದಲ್ಲಿ ನಾವು ಇವರಿಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಂದರೆ ಅವರಿಗೆ ಒಂದು ತಿಂಗಳ ಮಟ್ಟಿನ ಒಂದು ಏನು ಅವರಿಗೆ ಡೈಲಿ ತಿನ್ನಿಸುವಂಥ ಅಕ್ಕಿ ಇರ್ಬೋದು ಅಥವಾ ಪದಾರ್ಥ ಇರ್ಬೋದು ಅದರ ಒಂದು ವ್ಯವಸ್ಥೆ ಮಾಡುವ ಅಂತ ನಮ್ಮ ಉದ್ದೇಶ ಇರ್ಬೋದು. ಇಷ್ಟು ದೊಡ್ಡ ಅಚೀವ್ಮೆಂಟ್ ನಾವು ಸಾಧಿಸಿವೆ ಅಂತ ನಾವು ಕನಸು ಮನಸ್ಸಲ್ಲೂ ಎನ್ಕೋಸ್ಕರಿಲ್ಲ. ಅದಕ್ಕೆಲ್ಲ ಮೂಲ ಕಾರಣ ನಿಮ್ಮ ವಾಹಿನಿ ಅಂತ. ವಾಹಿನಿಗೆ ಮತ್ತೊಮ್ಮೆ ನಿಮ್ಮ ಎಲ್ಲ ತಂಡಕ್ಕೆ ನಾವು ಇದು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಒಂದು ವಾಟ್ಸಪ್ ವೀಡಿಯೋನ ನೀವು ಹೇಳಿದ ಆವಾಗಲೇ ಹೇಳಿದ್ರಲ್ಲ, ನೀವು ವಾಟ್ಸಪ್ ವೀಡಿಯೋ ಅಥವಾ ಫೇಸ್ಬುಕ್ ಅಂತ ಅದು ಕೆಟ್ಟದ್ದು ಅಂತ ಹೇಳಿದರೆ ನಾವು ಯಾವ ರೀತಿ ಅದನ್ನು ತಗೊಳ್ತೇವೆ, ಯಾವ ರೀತಿ ಅದನ್ನು ಯೂಸ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿ ಉಂಟು. ಯಾಕೆಂತ ಹೇಳಿದರೆ ನೀವು ಈ ರಮೇಶ್ ಪೂಜಾರಿಯವನ್ನು ಈಗಾಗಲೇ ನಾವು ನೋಡಿದ್ದೇವೆ, ಇದನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಈ ವಾಟ್ಸಪ್ ವೀಡಿಯೋ ಒಂದು ಸಣ್ಣ ವೀಡಿಯೋ, ಒಂದು 5 ನಿಮಿಷದ ವೀಡಿಯೋ ಇರ್ಬೋದು, ಒಂದು ಮೋರ್ ದೆನ್ ಒಂದು 50 MB ಇರ್ಬೋದು ಅಷ್ಟೇ. ಆ ವೀಡಿಯೋ ಎಷ್ಟು ದೊಡ್ಡ ಕೆಲಸ ಮಾಡಿದೆ ಸರ್. ಈ ಒಡೆ ನಮಗೆ ಎನಿಸ್ಲಿಕ್ಕೂ ನಮ್ಮ ಆಲೋಚನೆಗೆ ಮಿಗಿಲಾದ ಈ ಸಹಾಯವನ್ನು ನಾವು ಎಲ್ಲರ ಜನರು ಈ ಸ್ಪಂದನ ವಾಹಿನಿಯ ಅಭಿಮಾನದ ಮೇಲೆ. ಯಾಕೆಂದರೆ ನಾವು ಏನಾದರೂ ಈ ಜನರ ಹತ್ರ ಕೇಳಿದರೆ ಒಂದು ಎಷ್ಟಂದರೆ ಹೆಚ್ಚಂದರೆ ಒಂದು 50,000 1 ಲಕ್ಷ ಬರ್ತಿತ್ತು ಸರ್. ಅದೇ ಸ್ಪಂದನ ವಾಹಿನಿಯ ಒಂದು ಅಭಿಮಾನಿ ಬಲಗವೇ ಉಂಟು ಸರ್. ಸ್ಪಂದಿನ ಈ ವಾಹಿನಿಯ ಮೇಲೆ ನಂಬಿಕೆ ಇಟ್ಟು ಈ ನಾವು ಕೊಡ್ತಿರುವಂಥ ಒಂದು ನಮ್ಮ ವೈಯಕ್ತಿಕ ಹಣ ಅಥವಾ ನಾವು ಸಂಪಾದಿಸಿದ ಹಣ ಸ್ವಲ್ಪ ಭಾಗ ನಾವು ಕೊಡ್ತಾ ಇದ್ದೇವೆ, ಅದು ಸರಿಯಾದ ಜಾಗಕ್ಕೆ ಸರಿಯಾದ ವ್ಯಕ್ತಿಗೆ ಅದರ ಅಗತ್ಯ ಉಂಟು ಅಂತ ನಿಮ್ಮ ವಾಹಿನಿಯ ನಂಬಿಕೆಯ ಮೇಲೆ ಅವರು ಕೊಟ್ಟಿದ್ದಾರೆ ಸರ್. ಅದಕ್ಕೆ ನಿಮಗೆ ನಾವು ಅಭಿನಂದನೆ ಸಲ್ಲಿಸ್ತಿರುವುದು ಅದಕ್ಕೋಸ್ಕರನೇ. ಆ ಒಂದು ಪ್ರಯತ್ನಕ್ಕೆ ಜಯ ಸಂದಿದೆ ಸರ್. ಯಾವಾಗಲೂ ನಾವು ಈ ಒಂದು ಕ್ಷಣವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ನಿಮ್ಮ ಈ ರೀತಿಯ ಕಾರ್ಯಕ್ರಮ ರಮೇಶ್ ಪೂಜಾರಿ ಅಂತ ಗುರುತಿಸುವಂಥ ಹಲವಾರು ಜನರು ನೀವು ಗುರುತಿಸಿದ್ದೀರಾ. ಇಂಥ ಕಾರ್ಯಕ್ರಮ ಮುಂದೆ ಕೂಡ ಆಗಬೇಕು. ನಮ್ಮ ಕಟ್ಟ ಕಡೆಯ ವ್ಯಕ್ತಿ ಅಂದರೆ ಈ ಒಂದೊಂದು ಗ್ರಾಮದಲ್ಲಿ ಇಂಥ ವ್ಯಕ್ತಿ ಹಲವಾರು ಜನ ಇರ್ತಾರೆ ಸರ್. ಎಲ್ರಿಗೂ ಆ ರೀತಿಯ ಸಹಕಾರ ಸಿಗಲಿಕ್ಕೆ ಕಷ್ಟ. ಆದರೆ ಸ್ಪಂದನ ವಾಹಿನಿಗೂ ಕೂಡ ರಮೇಶ್ ಪೂಜಾರಿಯವರ ಒಂದು ಕತೆ ಅಥವಾ ಅವರ ಆದರ್ಶಗಳು ನಮಗೆ ಒಂದು ದೊಡ್ಡ ಆದರ್ಶದಂತೆ ಕಂಡು ಬಂದಿದೆ. ರಮೇಶ್ ಪೂಜಾರಿಯವರು ತಮ್ಮಲ್ಲಿ ಸೊ ಹಿಂದೆ ಎಲ್ಲರಂತೆ ತಲಹಾಟೆ ಮಾಡ್ತಾ ಇದ್ರಿ ಅಥವಾ ಓಡಾಡ್ಕೊಂಡೇ ಇದ್ರಿ, ಹಠತ್ತಾಗಿ ಏನೋ ಒಂದು ಆಶ್ಚರ್ಯ ಆಕ್ಸಿಡೆಂಟ್ ಅನ್ನುವಂಥ ಈ ಒಂದು ಘಟನೆ ನಡೀತು. ಅದಾದ ಬಳಿಕ 10 ವರ್ಷಗಳ ಕಾಲ ಮನೆಯಲ್ಲೇ ಇದ್ದಿ. ಏಕಾಏಕಿ ಜನರು ನಿಮಗೆ ಸ್ಪಂದನೆಯನ್ನು ನೀಡುವಾಗ, ಅದುವರೆಗೆ ನಿಮ್ಮನ್ನ ಮಾತಾಡಿಸ್ಲಿಕ್ಕೆ ಬರದೇ ಇರೋರು ಕೂಡ ನಿಮಗೆ ಬಂದು ಸ್ಪಂದನೆಯನ್ನು ನೀಡುವಾಗ, ನಾವು ಇದ್ದೇವೆ ರಮೇಶ್ ಅವರೇ, ನೀವಿಬ್ಬರೇ ಅಲ್ಲ, ನಿಮ್ಮ ತಂದೆ ನಿಮಗೆ ನಿಮ್ಮೊಂದಿಗೆ ತಂದೆ ಮಾತ್ರ ಅಲ್ಲ, ನಾವೆಲ್ಲರೂ ಇದ್ದೇವೆ ಅಂತ ಹೇಳಿಕೊಳ್ಳುವಾಗ ನಿಮ್ಮಲ್ಲಿ ಯಾವ ಭಾವನೆ ಬಂತು? ಸರಿ, ನನಗೆ ಈ ಸ್ಪಂದನ ವಾಹಿನಿ ಪ್ರಮೋದ್ ಸುವರ್ಣವರು ನಮಗೆ ತುಂಬ ಸಹಕಾರ ನೀಡಿದ, ತುಂಬ ಜನ ಬಂದರು, ಅವರು ನಮಗೆ ನಾವು ಇದ್ದೇವೆ ಅಂತ ಧನ ಸಹಾಯವನ್ನು ಕೊಟ್ಟರು. ನಮಗೆ ನಾವು ಇದ್ದೇವೆ, ನೀವೇನು ಹೆದರಬೇಡಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟರು, ಧೈರ್ಯವನ್ನು ಕೊಟ್ಟರು. ಆನಂತರ ನನಗೆ ತುಂಬ ಧೈರ್ಯವಾಯಿತು. ನಾನು ಮುಂದೆ ನಾವು ನಡೆಯಬಹುದು, ಆರೋಗ್ಯದಲ್ಲಿ ಒಳ್ಳೇದಾಗಬಹುದು ಅಂತ ಎನಿಸಿದೆ. ಈಗ ಈಗ ಹೇಗೆ ಅನ್ನಿಸ್ತಿದೆ? ಆಗ್ತದೆ, ನನ್ನ ಹತ್ರ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಛಲ ಬಂದಿದೆಯಾ? ಛಲ ಉಂಟು. ಜನರು ಸಹಕಾರ ಬೇಕು ನನಗೆ, ಜನರ ಬೆಂಬಲ ಬೇಕು, ಸಹಾಯ ಬೇಕು. ಜನರು ನನಗೆ ತುಂಬ ಬೆಂಬಲ ಕೊಟ್ಟರೆ ನಾನು ಇನ್ನು ಮುಂದೆ ನನಗೆ ನಾನು ನಡೆಯಬಹುದು, ಒಳ್ಳೆಯ ವ್ಯಕ್ತಿ ಆಗಬಹುದು ಅಂತ ನನ್ನ ಮನಸ್ಸಿನಲ್ಲಿದೆ. ಎಸ್, ಖಂಡಿತ ಖಂಡಿತ ರಮೇಶ್ ಅವರೇ, ಇದು ಜೀವನದಲ್ಲಿ ಯಾವ ವಿಚಾರದಲ್ಲಿ ಕೂಡ ಸುಮ್ಮನೆ ಯಾವುದು ಆಕ್ಸಿಡೆಂಟ್ ಅಂತ ಆಗುವುದಿಲ್ಲ. ನೀವು ಬಿದ್ದದ್ದು ಯಾವ ಕಾರಣಕ್ಕೂ ಗೊತ್ತಿಲ್ಲ, ಭಗವಂತನೇ ಹೇಳಬೇಕು. ಬಟ್ ಈಗ ನಿಮ್ಗೆ ಸಿಕ್ಕಿರತಕ್ಕಂತಹ ಮಾರ್ಗದಲ್ಲಿ ಖಂಡಿತವಾಗಿ ಕೂಡ ನಿಮ್ಗೆ ಯಶಸ್ಸಾಗ್ತದೆ. ಮತ್ತೊಮ್ಮೆ ನೀವು ನಡೀತೀರಾ, ಮತ್ತೊಮ್ಮೆ ಕೆಲಸಕ್ಕೆ ಹೋಗ್ತೀರಾ, ನಿಮ್ಮ ಸ್ವಂತ ಕಾಲಿನ ಮೇಲೆ ನೀವು ನಿಲ್ತೀರಾ, ಇದೇ ಮಾತನ್ನ ವೈದ್ಯರು ಕೂಡ ತಿಳಿಸಿದ್ರ ಅಂತ. ಪ್ರಮೋದ್ರವರೇ, ತಾವೇನು?
ಕಾರ್ತಿಕ್, ಏನು ಕುರ್ಕಾಲು ರಿಕ್ಷಾ ಚಾಲಕರ ಯುವಕರ ತಂಡ ಇವು ಚಂದ್ರ ಪೂಜಾರಿ ಅವರು ಮತ್ತು ಭುವನೇಶ್ ಪೂಜಾರಿ ಈ ರಮೇಶ್ ಪೂಜಾರಿಗಳ ಹಿಂದೆ ಅವರೊಂದು ತಮ್ಮ ಒಂದು ಏನು ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂಡ ಅವನೊಟ್ಟಿಗೆ ಅವನ ಒಂದು ಪ್ರತಿದಿನ ಅವನ ಒಂದು ಆರೈಕೆಯ ಬಗ್ಗೆ ಅವರೊಂದು ಗಮನ ಹರಿಸ್ತಾ ಇರ್ತವೆ. ಇದರಲ್ಲಿ ನಾವು ಏನು ಆಸ್ಪತ್ರೆಗೆ ಅವನನ್ನು ದಾಖಲಿಸಿದಾಗ ವೈದ್ಯರು ಕೂಡ ಅದನ್ನೇ ಹೇಳಿದ್ದಾರೆ, ಈಗ ನೀವು ಅವನನ್ನು ಒಂದು ಹಂತಕ್ಕೆ ತಂದು ಅವನನ್ನು ನಿಲ್ಲಿಸಿದ್ದೀರಿ, ಇನ್ನು ಮುಂದೆ ಅವನ ಪ್ರಯತ್ನ ಬೇಕು, ಅವ ಇನ್ನು ಮನೆಯಿಂದ ಹೊರಗೆ ಬಂದು ಅವ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು, ಅವ ಕೂಡ ಇನ್ನು ಮನೆಯಲ್ಲೇ ಇರಬಾರ್ದು, ಸ್ವಲ್ಪ ಪೇಟೆ ಕಡೆ ಅವನನ್ನು ಯಾರಾದರೂ ಅವನ ಮನೆಯವರು ಇಲ್ಲದ್ರೆ ಫ್ರೆಂಡ್ಸ್ಗಳೊಟ್ಟಿಗೆ ಅವ ಪೇಟೆ ಸೈಡ್ಗೆ ಬರಬೇಕು, ಅಲ್ಲಿ ಜನರೊಂದಿಗೆ ಬೆರೆತು ಏನಾದರೂ ಒಂದು ಮುಂದೆ ಅವನಿಗೆ ಜೀವನಕ್ಕೆ ಬೇಕಾದ ಒಂದು ದಾರಿಯನ್ನು ಅವನು ಕೂಡ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಡಾಕ್ಟರ್ ಹೇಳಿದ್ದಾರೆ. ಆ ಒಂದು ಪ್ರಯತ್ನ ಈಗಾಗಲೇ ಅಲ್ಲಿಯ ರಿಕ್ಷಾ ಚಾಲಕರು ಅವನಿಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದವರು ರಾಕೇಶ್ ಅಂತೇಳಿ, ಈಗ ಅಶೋಕ್ ಶೆಟ್ಟಿ ಅವರಿದ್ದಾರೆ, ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಅವರು ಅಲ್ಲಿಗೆ ಬಿಟ್ಟು ಬಿಡಲಿಲ್ಲ, ಅವನ ಏನು ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವನನ್ನು ಏನು ಗುರುತಿಸಿದ್ದಾರೆ ಅಲ್ಲಿಗೆ ಬಿಡಲಿಲ್ಲ. ಈಗ ಪ್ರತಿದಿನ ಅವನ ಬಗ್ಗೆ ಒಂದು ಕಾಳಜಿ ವಹಿಸಿಕೊಂಡು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮುಂದೆ ಅವನು ಕೂಡ ಪ್ರಯತ್ನ ಮಾಡಬೇಕು ಏನು ಅಂತೇಳಿದ್ರೆ, ಒಂದು ಏನಾದರೂ ಒಂದು ಆ ಪರಿಸರದಲ್ಲಿ ಒಂದು ಅಂಗಡಿಯನ್ನು ಅವನಿಗೆ ಮಾಡಿಕೊಟ್ಟು ಅವನ ಒಂದು ಜೀವನವನ್ನು ಸಾಗಿಸುವಂಥ ಒಂದು ಕೆಲಸವನ್ನು ಸ್ಥಳೀಯ ಸಂಘ ಸಂಸ್ಥೆಯ ಒಂದು ಸಪೋರ್ಟೊಂದಿಗೆ ಮುಂದಿನ ದಿನದಲ್ಲಿ ಆಗಬೇಕು ಕಾರ್ತಿಕ್ ಅವನಿಗೆ. ಎಸ್, ಖಂಡಿತ. ಪ್ರಮೋದ್ ಅವರು, ಈತ ನಡುವೆ ಇನ್ನೊಂದು ಪ್ರಶ್ನೆ, ತಾವು ಮೊದಲಿಗೆ ಆರಂಭದಲ್ಲಿ ಹೋಗಿ ವಿಡಿಯೋ ಮಾಡುವಾಗ ಅಥವಾ ಸ್ಪಂದನ ವಾಹಿನಿ ಟೆಲಿಕಾಸ್ಟ್ ಮಾಡುವಾಗ ತಾವು ಎಣಿಸಿದ್ರೆ ಇಂತಹ ಒಂದು ಪ್ರತಿಕ್ರಿಯೆ ಸಿಗಬಹುದು ಜನರಲ್ಲಿ ಅಂತ? ಕಾರ್ತಿಕ್, ಈ ಒಂದು ಏನು ನಾವು ಒಂದು ಅವನ ಬಗ್ಗೆ ವರದಿಯನ್ನು ಮಾಡಿದ್ದೇವೆ, ಆ ಸಂದರ್ಭದಲ್ಲಿ ನಾವು ಇಷ್ಟು ದೊಡ್ಡ ಒಂದು ಅಮೌಂಟ್ ಕಲೆಕ್ಟ್ ಆಗ್ತದೆ, ಆ ಸ್ಪಂದನ ವಾಹಿನಿಯೊಂದಿಗೆ ಇಷ್ಟು ನಮ್ಮೊಂದಿಗೆ ನಮ್ಮ ಅಭಿಮಾನಿಗಳು ಇದ್ದಾರೆ ಅಂತೇಳಿ ನಾನಂತೂ ಎನಿಸ್ಕೊಳ್ಳಲಿಲ್ಲ. ಯಾಕಂತೇಳಿದ್ರೆ ಸ್ಪಂದನ ವಾಹಿನಿ ಪ್ರತಿ ಬಾರಿ ನಾವು ಒಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಅದಕ್ಕಾದ ಒಂದು ಅಭಿಮಾನಿ ಬಳಗ ಇದೆ. ಆದರೆ ಈ ಒಂದು ಏನು ನಾವು ಒಂದು ಇವನ ಬಗ್ಗೆ ಒಂದು ಸ್ಟೋರಿಯನ್ನು ಮಾಡಿದ್ದೇವೆ ಅಂದರೆ ಪ್ಯಾಕೇಜನ್ನು ಮಾಡಿದ್ದೇವೆ, ಇದು ಜನಗಳಲ್ಲಿ ಅವನ ಆ ಒಂದು ಸಂದರ್ಭದಲ್ಲಿ ಆ ವಾತಾವರಣ ಇರ್ಬೋದು, ಅವರ ತಂದೆ ಅವನ ಆರೈಕೆ ಮಾಡ್ತಿದ್ದ ಒಂದು ಪರಿಸ್ಥಿತಿ, ಮತ್ತು ಆ ಮನೆಯ ಒಳಗೆ ಒಂದು ಚಿತ್ರೀಕರಣ ನಾನು ಮಾಡಿದ್ದೇನೆ, ಅದು ನನಗೆ ಈಗ ಕೂಡ ಅದು ನೋವಾಗ್ತಾ ಉಂಟು ಮನಸ್ಸಲ್ಲಿ. ಯಾಕೆಂತೇಳಿದ್ರೆ ಮನೆಯಲ್ಲಿ ಏನೂ ಒಂದು ವ್ಯವಸ್ಥಿತವಾಗಿರಲಿಲ್ಲ ಕಾರ್ತಿಕ್. ನಾವು ಸ್ಪಂದನ ವಾಹಿನಿಯಲ್ಲಿ ನಾವು ವರದಿಯನ್ನು ಬಿತ್ತರಿಸಿದ ಮರುದಿನವೇ ನನಗೆ ಕಾಲ್ ಬರಲಿಕ್ಕೆ ಶುರುವಾಯಿತು, ನಮ್ಮ ಆಫೀಸ್ಗೆ ಕಾಲ್ ಬರಲಿಕ್ಕೆ ಶುರುವಾಯಿತು. ರಮೇಶ್ ಪೂಜಾರಿಯೊಂದಿಗೆ ನಾವಿದ್ದೇವೆ, ನಾವು ಅವನಿಗೆ ಬೆಂಬಲವಾಗಿ ಇರ್ತೇವೆ. ನಮ್ಮ ಏನು ಸ್ಪಂದನ ವಾಹಿನಿಯ ಒಂದು ಅಂದರೆ ಅಭಿಮಾನಿಗಳು ಅಂತ ಹೇಳ್ಬೋದು, ಈಗ ಗಲ್ಫ್ ರಾಷ್ಟ್ರದಲ್ಲಿ ಏನು ಅವರ ಹೊಟ್ಟೆ ಪಾಡಿಗೆ ದುಡಿಲಿಕ್ಕೆ ಹೋಗಿದ್ದಾರೆ, ಆ ಯುವಕರು ಈ ಒಂದು ವರದಿಯನ್ನು ನೋಡಿದ ಕೂಡಲೇ ಬಿರುವಾರ ಒಂದು ಮಂಗಳೂರು ಮಸ್ಕತ್ ಬಿರುವಾರ ಅಂತ ಇರ್ಬೋದು, ಮತ್ತೊಂದು ಬೇರೆ ವಿವಿಧ ಸಂಘ ಸಂಸ್ಥೆಗಳು ತುಂಬ ಹೆಲ್ಪ್ ಮಾಡಿದೆ ಕಾರ್ತಿಕ್. ನಾವು ಇವತ್ತು ಅವರಿಗೆ ನಾವು ಚಿರಋಣಿ ಆಗಿರಬೇಕಾಗ್ತದೆ. ಯಾಕಂತೇಳಿದ್ರೆ ನಮ್ಮ ಸ್ಪಂದನ ವಾಹಿನಿಯನ್ನು ಅವರು ವರದಿಯನ್ನು ನೋಡಿ ಅವರಿಗೆ ಒಂದು ಏನು ಅವನಿಗೆ ಸಪೋರ್ಟ್ ಮಾಡಿದ್ದಾರೆ, ನಾವು ಅವರಿಗೆ ಚಿರಋಣಿ ಆಗಿರಬೇಕಾಗ್ತದೆ ಕಾರ್ತಿಕ್. ಎಸ್, ಖಂಡಿತ ಪ್ರಮೋದ್ ಅವರೇ. ಈತ ನಡುವೆ ಭುವನೇಶ್ ಪೂಜಾರಿ ಅವರಲ್ಲಿ ಸೊ ಪ್ರಮೋದ್ ಅವ್ರ ಕೂಡ ಮಾತಾಡ್ತಾ ಅದನ್ನೇ ಹೇಳಿದ್ರು, ಈಗ ಇದುವರೆಗೆ ಒಂದು ಹಂತದಲ್ಲಿ ಒಂದು ಸ್ಟೇಬಲ್ ಆಗಿ ಮಾಡಿದ್ದೇವೆ, ಸೊ ಮುಂದಿನ ನಮ್ಮ ಏಮ್ ಏನು ಅಂತ ಕೇಳಿದ್ರೆ ಆತನಿಗೆ ಆಗುವಂತಹ ಒಂದು ಅಂಗಡಿಯನ್ನು ಹಾಕಿಕೊಡುವುದು, ರಮೇಶ್ ಪೂಜಾರಿ ಅವರು ಕೂತಲ್ಲೇ ಕೆಲಸ ಮಾಡಬಲ್ಲ ಅಂತಹ ಒಂದು ಅಂಗಡಿಯನ್ನು ಹಾಕಿಕೊಟ್ರೆ ಜೀವನ ಸಲೀಸಾಗಿ ಹೋಗ್ತದೆ ಅಂತ ತಾವೇನು ಹೇಳ್ತೀರಿ? ಖಂಡಿತ ಸರ್. ಆದರೆ ಈಗ ಅವರಿಗೆ ನಡೀಲಿಕ್ಕೆ ಒಂದು ಶಕ್ತಿ ಬರಬೇಕು, ಅವರು ಒಂದು ಕೂತ್ಕೊಳ್ಳುವಂಥ ಈಗ ಒಂದು 8 ಗಂಟೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಈಗ ಇಲ್ಲ. ಇನ್ನು ಮುಂದೆ ಅವರಿಗೆ ಈಗ ನಾವು ಫಿಸಿಕಲಿ ಅವರಿಗೆ ರೆಡಿ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮ ರಿಕ್ಷಾ ಚಾಲಕರ ಮಾಲಕರ ತಂಡ ಅವರ ಬೆನ್ನ ಹಿಂದೆ ಇದೆ ಯಾವಾಗಲೂ. ನಮ್ಮ ಅವರ ಅಂದರೆ ಆ ರಿಕ್ಷಾ ತಂಡ ಏನು ಉಂಟು ಅವರ ಎಲ್ಲ ಇವರ ಆತ್ಮೀಯರೇ, ಇವರೊಂದಿಗೆ ಆಟ ಆಡ್ಕೊಂಡು ಇದ್ದವರೇ ಎಲ್ಲ. ಅದರಿಂದ ಅವರೆಲ್ಲ ಇವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲರೂ ಎಲ್ಲ ವ್ಯಕ್ತಿಗಳು ಅವರ ಹಿಂದೆ ನಿಂತಿದ್ದಾರೆ, ಅವರನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂದು ದೇವರ ದಯದಿಂದ ಅವರು ಒಂದು ಹಂತಕ್ಕೆ ಕೂತ್ಕೊಳ್ಳುವ ಹಂತಕ್ಕೆ ಬಂದರೆ ಖಂಡಿತವಾಗಿ ಆ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೇವೆ ಸರ್. ಯಾವ ರೀತಿಯಲ್ಲಾದರೂ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಅವರ ದಿನನಿತ್ಯದ ಏನು ಖರ್ಚು ಏನು ಉಂಟು ಅದನ್ನು ಹೋಗುವಂಥ ಏನಾದರೂ ಒಂದು ಸಣ್ಣ ಅಂಗಡಿ ಇದರಲ್ಲಿ ಬರ್ತದೆ, ಹ್ಯಾಂಡಿಕ್ಯಾಪ್ ಇದರಲ್ಲಿ ಬರ್ತದಲ್ಲ ಸರ್. ಅದರ ಸರ್ಕಾರದಿಂದಲೂ ನಾವು ಅನುದಾನವನ್ನು ಪಡ್ಕೊಂಡು ನಾನು ಅವರಿಗೆ ಮಾಡಿಸ್ಕೊಳ್ಳಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ, ನಾವು ಅವರೊಂದಿಗೆ ಯಾವಾಗಲೂ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ರಮೇಶ್ ಪೂಜಾರಿ ಅವರೇ, ಸೊ ನಾನು ಕೆಲವು ವೈಯಕ್ತಿಕ ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳ್ತಾ ಹೋಗ್ತೇನೆ. ಈ ಹಿಂದೆ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ನೆಂಟಸ್ಥರು ಅವರೆಲ್ಲ ಬಂದು ನಿಮಗೆ ಸಹಕಾರವನ್ನು ಮಾಡಲಿಲ್ಲ? ಇಲ್ಲ, ಇದ್ರು. ಆದರೆ ನಾನು ಒಳಗೆ ತುಂಬ ಕಷ್ಟದಲ್ಲಿದ್ದೆ ಮನೆಯಲ್ಲಿ. ಅವಾಗ ನಮ್ಮ ಹತ್ರ ಏನಿಲ್ಲ ಅಲ್ಲ, ಅದಕ್ಕೆ ಯಾರೂ ನಮ್ಮ ಹತ್ತಿರ ಬರಲಿಲ್ಲ. ನಮ್ಮ
ನಮ್ಮ ಸಂಬಂಧಿಕರು ಯಾರು ನಮ್ಮ ಮನೆಗೆ ಬರ್ತಿರಲಿಲ್ಲ. ನಾವು ಏಕಾಂಗಿಯಾಗಿಯೇ ಇದ್ದೆ ಮನೆಯಲ್ಲಿ ಒಬ್ಬನೇ. ಅಪ್ಪ ದುಡಿತಿದ್ರು, ಈಗ ದುಡಿಲಿಕ್ಕೆ ಆಗುದಿಲ್ಲ ಅವರಿಗೆ. ಈಗ ಅವರಿಗೆ ತುಂಬಾ ವಯಸ್ಸಾಯಿತು, ಈಗ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಈಗ ಇದ್ದಾರೆ ನಮ್ಮ ಸಂಬಂಧಿಕರು ಎಲ್ಲ ಇದ್ದಾರೆ, ಅಣ್ಣ ತಮ್ಮ ಎಲ್ಲ ಇದ್ದಾರೆ, ತಮ್ಮ ಅಣ್ಣ ಅಕ್ಕ ಎಲ್ಲ ಇದ್ದಾರೆ, ಮತ್ತೆ ನಮ್ಮ ಕುಟುಂಬದವರು ಇದ್ದಾರೆ. ಯಾರು ಮನೆಗೆ ಬರುದಿಲ್ಲ, ಯಾರು ಬರುದಿಲ್ಲ. ಅಂದ್ರೆ ನಮ್ಮಲ್ಲಿ ಏನು ಇಲ್ಲ, ಏನು ಇಲ್ಲ, ಏನು ಇಲ್ಲದ್ರೆ ಯಾರು ಇಲ್ಲ ನಮಗೆ. ಹಾಗೆ ಈಗ ನೋಡಿ, ಬಹುಶಃ ಅವರು 4-5 ಜನ ಬರ್ದೇ ಇದ್ದದಕ್ಕೆ ಈಗ ಲಕ್ಷಾಂತರ ಜನ ನಿಮ್ಮ ಅಭಿಮಾನಿಗಳಾಗಿದ್ದಾರೆ, ಈಗ ಸಾವಿರಾರು ಜನ ಸಂಬಂಧಿಕರು ನಿಮ್ಗಿದ್ದಾರೆ. ಸರಿ, ಇವತ್ತು ರಮೇಶ್ ಪೂಜಾರಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಾನಿದ್ದೇನೆ ಅಂತ ಹೇಳುವಂತ ಒಂದು ಒಂದು ಯುವ ಸಮೂಹವೇ ಕಟ್ಕೊಂಡಿದ್ದೀರಾ. ಇದರ ನಡುವೆ ಏನೋ ಒಂದು ಹಠತ್ತಾಗಿ ಇದಾದಾಗ, ಈ ರೀತಿ ಆದಾಗ ಇನ್ನು ಮುಂದಿನ ನೀವು ಅದೇ ಮಾತಾಡ್ತಾ ಇದ್ರಿ, ನನ್ಗೆ ನನ್ನ ಹತ್ರ ಏನು ಇರಲಿಲ್ಲ ಹಾಗಾಗಿ ಮಾತಾಡಿಸ್ತಾ ಇರಲಿಲ್ಲ. ಸೊ ನಿಮ್ಗೆ ಏನ್ ಅನ್ನಿಸ್ತು, ನಾನು ಮುಂದೆ ಹೇಗೆ ಜೀವನವನ್ನು ಸಾಗಿಸ್ಬಹುದು, ಅಥವಾ ಯಾವ ರೀತಿಯಾಗಿ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿದ್ದರೆ, ಮೊನ್ನೆ ದಿನ ನೀವು ಮಾತಾಡ್ತಾ ಕೂಡ ಅದನ್ನೇ ಹೇಳಿದ್ರಿ, ನಾನು ನನ್ನ ತಂದೆಯನ್ನು ಸಾಕಬೇಕಾಗಿತ್ತು, ಆದರೆ ನನ್ನ ತಂದೆ ನನ್ನನ್ನು ಸಾಕ್ತಾ ಇದ್ದಾರೆ, ಬಹಳ ವಿಪರ್ಯಾಸ ಅಂತ. ಆ ಸಂದರ್ಭದಲ್ಲಿ ನಿಮ್ಗೆ ಏನು ಅನ್ನಿಸ್ತು? ಈಗ ಅಂದರೆ ನಾನು ಈಗ ಆರೋಗ್ಯದಲ್ಲಿ ಸರಿ ಇಲ್ಲ. ಈಗ ಸ್ವಲ್ಪ ನಾನು ಇನ್ನು ಮುಂದೆ ಇಂಪ್ರೂವ್ಮೆಂಟ್ ಆದರೆ ನನ್ನ ಜೀವನವನ್ನು ನಾನು ಸಾಗಿಸ್ತೇನೆ ಅಂತ ನನಗೆ ಭರವಸೆ ಉಂಟು. ಏನಾದರೂ ನನ್ನಲ್ಲಿ ಶಕ್ತಿ ಬಂದರೆ, ಈಗ ನನಗೆ ನಡೆಯಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ತಂದೆ ನೋಡ್ತಾರೆ, ಅವರಿಗೂ ವಯಸ್ಸಾಯಿತು, ಇನ್ನೂ ವಯಸ್ಸಾದನ್ನು ನೋಡಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಮುಂದೆ ನಾನು ನನ್ನ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆದರೆ, ಆರೋಗ್ಯದಲ್ಲಿ ಒಳ್ಳೆಯದ ಕಂಡು ಬಂದರೆ ನಾನು ನನ್ನ ಸ್ವಂತ ಜೀವನವನ್ನು ನಡೆಸ್ತೇನೆ ಎಂಬ ಧೈರ್ಯ ನನಗೆ ಉಂಟು. ಬಹುಶಃ ಎಷ್ಟೇ ಸಂಬಂಧಿಕರಿದ್ರು ಕೂಡ ತಂದೆ ತಾಯಿ ಇದ್ದ ಹಾಗೆ ಆಗುದಿಲ್ಲ ಅನ್ನೋದಿದ್ದಕ್ಕೆ ಅಂತ ಕಾಣಿಸ್ತದೆ. ಸೊ ನಾನು ತಮ್ಮ ಮೂರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದರ ಜೊತೆಯಲ್ಲೇ ಇದೇ ರಮೇಶ್ ಪೂಜಾರಿ ಅವರ ಕುರಿತಾಗಿ ಹೋರಾಟವನ್ನು ಮಾಡಿದಂತಹ ಅದೇ ದುಡ್ಡನ್ನ ಅಥವಾ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಮಾಡಲಿಕ್ಕೆ ಬಹಳ ಬೆನ್ನೆಲುಬಾಗಿ ನಿಂತಹ ಚಂದ್ರ ಪೂಜಾರಿ ಅವರು ಕೂಡ ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ತಮಗೆಲ್ಲರೂ ಕೂಡ ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇತರ ನಡುವೆ ನಮ್ಮೊಂದಿಗೆ ಚಂದ್ರ ಪೂಜಾರಿ ಅವರು ಕೂಡ ಸೇರಿಕೊಂಡಿದ್ದಾರೆ. ಚಂದ್ರ ಪೂಜಾರಿ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಪೂಜಾರಿ, ತಾವು ಮಾತಾಡ್ತಾ ಇದ್ರಿ, ನಾನು ಇನ್ನೊಮ್ಮೆ ಬರ್ತಾ ಇದ್ದೇನೆ. ಈಗ ನಿಮಗೆ ಸಂಬಂಧಿಕರ ಕುರಿತಾಗಿ ತಮಗೇನು ಅನ್ನಿಸ್ತದೆ, ಯಾರು ನನ್ನ ಸಂಬಂಧಿಕರು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ನಾನು ಏಕಾಂಗಿಯಾಗಿ ಒಬ್ಬನೇ ಇದ್ದೆ, ನನ್ನ ಕಷ್ಟವನ್ನು ಯಾರು ನೋಡ್ತೇ ಇರಲಿಲ್ಲ. ನೀವು ಬಿದ್ದ ನಂತರವೂ ಸರ್? ಬಿದ್ದ ನಂತರವೂ ಬರಲಿಲ್ಲ, ನಾನು ಒಬ್ಬನೇ ಇದ್ದೆ ಏಕಾಂಗಿಯಾಗಿ ಮನೆಯಲ್ಲಿ. ತಂದೆ ಏನು ಕೆಲಸ? ತಂದೆ ದುಡಿತಿದ್ರು, ಆಗ ಫ್ಯಾಕ್ಟ್ರಿಯಲ್ಲಿ ದುಡಿತಿದ್ರು, ಈಗ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ, ಈಗ ಮನೆಯಲ್ಲಿದ್ದಾರೆ. ಅಲ್ಲ, ಆ ಸಂದರ್ಭದಲ್ಲಿ ಬಿದ್ದ ಆ ಒಂದು 10 ವರ್ಷಗಳ ಕಾಲ ತಂದೆ ಕೆಲಸಕ್ಕೆ ಹೋದ್ರೆ ನೀವು ಹೇಗೆ ಇರ್ತಾ ಇದ್ರಿ ಮನೆಯಲ್ಲಿ ಒಬ್ಬರೇ? ಮನೆಯಲ್ಲಿ ನಾನು ಅವಾಗ ನಾನೇ ಮಾಡಬೇಕು, ನನ್ನ ಕೆಲಸಗಳನ್ನು ನಾನೇ ಮಾಡಬೇಕು. ನನಗೆ ತಿನ್ನಲಿಕ್ಕೆ ಬೇಕಾದರೂ ನಾನೇ ಏನಾದರೂ ಹೋಗಿ ಮಾಡಲೇಬೇಕಾಗ್ತದೆ. ನನಗೆ ನಡೆಯಲಿಕ್ಕೆ ಆಗೋದಿಲ್ಲ, ನಾವು ಸ್ಟ್ಯಾಂಡ್ ಹಿಡ್ಕೊಂಡು ಹೋಗಬೇಕು. ಸ್ಟ್ಯಾಂಡ್ ಹಿಡ್ಕೊಂಡು ನಾನು ಅನ್ನ ಬೇಕಾದರೂ ನಾನೇ ಮಾಡಬೇಕು. ಅವರು ಬಂದರೆ ಬರ್ತಾರೆ, ಬಂದರೆ ಮಾಡಿ ಹೋಗ್ತಾರೆ, ಬರದಿದ್ದರೆ ನಾನೇ ಅನ್ನವನ್ನು ಮಾಡಿ ನಾನೇ ತಿನ್ನುವಂಥ ಪರಿಸ್ಥಿತಿ. ಕಡೆ ಪಕ್ಷ ನಮಗೆ ಊಟವನ್ನು ಒದಗಿಸಿಡ್ಲಿಕ್ಕೂ ಯಾರು ಸಂಬಂಧಿಕರು ಬರಲಿಲ್ವಾ? ಇಲ್ಲ 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 ಇಲ್ಲ, ಊಟ ಯಾರು ಕೊಡ್ತಿರಲಿಲ್ಲ ನನಗೆ. ನಾನು ನಮ್ಮ ಮನೆಯಲ್ಲಿ ಅನ್ನ ಎಲ್ಲ ಕೊಡ್ತಿದ್ರು, ಅಕ್ಕಿ ಎಲ್ಲ ಕೊಡ್ತಿದ್ರು ಅಣ್ಣಂದ್ರು. ಮತ್ತೆ ನಾನೇ ನಿಮ್ಮವರು ಆತ್ಮೀಯ ಸಂಬಂಧಿಕನಾಗಿ ನಾನು ಮಾತಾಡ್ತಾ ಇದ್ದೇನೆ. ಯಾಕೆ ಈ ಹಿಂದೆ ಏನಾದರೂ ವೈಮನಸ್ತಾಪ ಇದ್ದಿತ್ತ, ಯಾಕೆ ಬರಲಿಲ್ಲ ಅವರು? ಇಲ್ಲ, ಅಥವಾ ಹಣ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬರಲಿಲ್ವ? ನಿರ್ಲಕ್ಷ್ಯವ ಅನ್ನ ಇಲ್ಲ, ಹಾಗೆ ಬರಲಿಲ್ಲ. ನನ್ನ ಹತ್ರ ನಾನು ಬಿದ್ದ ನಂತರ ನನ್ನ ಹತ್ರ ಶಕ್ತಿ ಏನು ಇರಲಿಲ್ಲಲ್ಲ, ನಮಗೆ ದುಡಿಯುವಂತ ಏನು ಶಕ್ತಿ ಬರಲಿಲ್ಲ. ಅದಕ್ಕೆ ನನ್ನನ್ನು ಬಿಟ್ಟು ಬಿಟ್ಟರು. ನಮ್ಮ ಅಣ್ಣಂದಿರು ಇದ್ದರು, ಅವರು ನನ್ನ ಹತ್ರ ಏನಾಗುದಿಲ್ಲ, ದುಡಿಯಲಿಕ್ಕೆ ಆಗುದಿಲ್ಲ, ಅವನು ಮನೆಯಲ್ಲೇ ಇದ್ದಾನೆ,
ಹಾಗಾಗಿ ಬಿಟ್ಟು ಬಿಟ್ಟು ತಂದೆ ಇದ್ರು, ತಂದೆ ತಂದೆ ನೋಡ್ತಿದ್ರು, ಈಗಲೂ ನೋಡ್ತಾರೆ, ವಯಸ್ಸಾಯಿತು ಸ್ವಲ್ಪ, ತಂದೆ ಈಗಲೂ ನೋಡ್ತಾರೆ, ಅವರಿಗೆ ವಯಸ್ಸಾಯಿತು ತುಂಬ. ಸರ್, ಚಂದ್ರ ಪೂಜಾರಿ ಅವರೇ, ತಮ್ಮ ಸಹಕಾರ ಕೂಡ ಯಥೇಚ್ಛವಾಗಿದೆ, ತಾವೇನು ಹೇಳ್ತೀರಾ? ಪ್ರಪ್ರಥಮವಾಗಿ ನಾನು ಸ್ಪಂದನಾ ಟಿವಿಗೆ ಹ್ಯಾಪಿ ಬರ್ತೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ರಮೇಶ್ ಪೂಜಾರಿ ಅವರು ಅದೇ ತಂದೆ ನೋಡ್ತಾ ಇರಂತ ಹೇಳ್ತಿದ್ರು. ಆ ತಂದೆ ನೋಡ್ತಾ ಇದ್ದರೂ ಸಹ ಅವ್ರು ಏನು ಮಾಡ್ತಾಯಿದ್ರು ಅಂತೇಳಿದ್ರೆ, ತಂದೆಗೆ ಕಷ್ಟ ಆಗಬಾರ್ದು ಅಂತೇಳಿ ಅವರು ಜಾಸ್ತಿ ಊಟನೇ ಮಾಡ್ತಾ ಇರಲಿಲ್ಲ. ನಾನು ನೋಡಿದ ಪ್ರಕಾರ ಅವರು ಗ್ಲುಕೋಸ್ ಬಾಟ್ಲಿಯನ್ನು ಮಾತ್ರ ಹೆಚ್ಚಾಗಿ ಸೇವಿಸ್ತಿದ್ರು. ಯಾಕಂತೇಳಿದ್ರೆ ಮೋಷನ್ ಹೋಗಲಿಕ್ಕೆ, ಅವರ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ತೊಂದರೆ ಆಗ್ತದೆ. ತಂದೆ ಅವರನ್ನು ಸಾಕುವಂಥ ಪರಿಸ್ಥಿತಿ ಇದ್ದಾಗ ಅವರನ್ನು ನೋಡಲಿಕ್ಕೆ ಆಗಲಿಕ್ಕೆ, ಅವರು ಕಷ್ಟಪಡಬಾರ್ದು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಗ್ಲುಕೋಸ್ ಬಾಟ್ಲಿಗಳನ್ನು ಅವರು ಎನರ್ಜಿಗೋಸ್ಕರ ಮಾತ್ರ ತಿಂತಾಯಿದ್ರು, ಅನ್ನ ಕಡಿಮೆ ಊಟ ಮಾಡ್ತಾಯಿದ್ರು. ಅದರಲ್ಲಿ ಅವರ ಒಂದು ಇದು ಗೊತ್ತಾಗ್ತದೆ, ತಂದೆ ಪ್ರಾಯ ಆಗಿದೆ, ತಂದೆಗೆ ನಾವು ಕಷ್ಟ ಕೊಡಬಾರ್ದು ಅಂತೇಳಿ. ಅಂದರೆ ಅವರು ಖಂಡಿತವಾಗಿಯೂ ಒಂದು ಎಲ್ಲರಾಗಿ ಇದ್ದರೆ ಅವರ ತಂದೆಯನ್ನು ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಸಾಕುವ ಒಂದು ಮನಸ್ಸು ಅವರ ಹತ್ರ ಇತ್ತು. ಈಗಾಗಲೇ ತುಂಬ ಸಂಘ ಸಂಸ್ಥೆಗಳು ಉಪಕಾರ ಮಾಡಿದ್ದಾರೆ, ತುಂಬ ಹಣ ಕೊಟ್ಟಿದ್ದಾರೆ, ಒಟ್ಟು ಮಾಡಿದ್ದಾರೆ. ಅವರಿಗೆ ಇನ್ನೂ ಆಗಬೇಕಾದದ್ದು ಇನ್ನು ಮುಂದಿನ ಜೀವನ. ಯಾಕೆಂತ ಹೇಳಿದರೆ ನಾನು ಹೇಳ್ತೇನೆ, ಅವರಿಗೆ ಒಂದು 70 ವರ್ಷ ಆಗಿದೆ, ಇನ್ನೂ ಮನುಷ್ಯರ ಹೇಳಲಿಕ್ಕೆ ಆಗೋದಿಲ್ಲ 70 ವರ್ಷ ನಂತರ. ಹೆಚ್ಚಿನವರು 70 ವರ್ಷನೇ ಬದುಕುವುದಿಲ್ಲ. ಈಗ ಇನ್ನು ಅವರ ಮುಂದಿನ ಒಂದು ಜೀವನದ ಬಗ್ಗೆ ನಾನೊಂದು ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿದರೆ, ಅವರು ಇನ್ನು ಸರಿಯಾಗಿ ನಡೆದಾಡಿ ಅವರ ಒಂದು ಅವರಿಗೊಂದು ಆದಷ್ಟು ಬೇಗ ಒಂದು ಮದುವೆ ಎಲ್ಲ ಮಾಡುವಂಥ ಒಂದು ಪ್ಲ್ಯಾನ್ ಇದ್ದರೆ, ಅದಕ್ಕೆ ನಾವು ನಮ್ಮ ಒಂದು ಎಲ್ಲ ಟೀಮ್ಗಳು ಈಗಾಗಲೇ ನಮಗೆ ಯಾರು ಸಹಕಾರ ಮಾಡಿದ್ದಾರೆ ಅವರು ಕೂಡ ಒಂದು ಸಹಕಾರವನ್ನು ಮಾಡಿದರೆ ನಾವೆಲ್ಲ ಅದಕ್ಕೆ ಒಂದು ಅದಕ್ಕೂ ಕೂಡ ಬದ್ಧಾಗಿದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಖಂಡಿತ ನಡುವೆ ಪ್ರಮೋದ್ರವರೇ, ಸೊ ತಾವು ವೈಯಕ್ತಿಕವಾಗಿ ಕೂಡ ಅವರನ್ನು ಕಂಡವರು. ಸೊ ಬೀಳುವ ಮೊದಲ ರಮೇಶ್ ಪೂಜಾರಿ, ಈ ಒಂದು ಅನಾಹುತ ಆಗುವ ಮೊದಲಿನ ರಮೇಶ್ ಪೂಜಾರಿ ಕುರಿತಾಗಿ ತಾವೇನು ಹೇಳ್ತೀರಾ? ಕಾರ್ತಿಕ್, ಏನು ರಮೇಶ್ ಪೂಜಾರಿ ಇದ್ದಾರೆ, ಅವರು ಒಳ್ಳೆ ಕಲಾವಿದ ಅಂತ ಹೇಳ್ಬೋದು. ಈ ನಾಟಕ ರೈಟಿಂಗ್, ನಾವು ಸ್ಕೂಲ್ ಸಮಯದಲ್ಲಿ ನಾನು ಅವರನ್ನು ಕಂಡಾಗ ಅವರು ನಾಟಕ ಬರೀತಿದ್ರು. ನಂತರ ಆ ಸಂದರ್ಭದಲ್ಲಿ ನನ್ನ ಹತ್ರ ಅವರು ಒಂದು ಮಾತು ಹೇಳಿದ ನನಗೆ ಈಗ ಕೂಡ ಒಂದು ನೆನಪಾಗ್ತದೆ. ಅವರ ತಾಯಿಯನ್ನು ಅವರು ಬೇಗ ಕಳ್ಕೊಂಡಿದ್ದಾರೆ. ಆ ಒಂದು ನೋವು ಆಗಾಗಲೇ ಇತ್ತು ಅವರ ಹತ್ರ. ಯಾಕೆಂತ ಹೇಳಿದ್ರೆ ಅದು ಈಗ ನನಗೆ ನೆನಪು ಬರ್ತಾ ಉಂಟು. ಅವರು ಆ ಒಂದು ನೋವಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ನಾವು ಪ್ರಥಮ ಬಾರಿಗೆ ನಾನು ಮನೆಗೆ ಹೋದಾಗ ಅವರ ತಂದೆ, ಆ ತಂದೆಯ ಸೇವೆಯನ್ನು ಇವರು ಮಾಡಬೇಕಿತ್ತು, ಆದರೆ ತಂದೆ ಇವರನ್ನು ಎತ್ತಿ ಕೂತ್ಕೊಳಿಸುವುದು, ನಂತರ ಎಲ್ಲ ಕೆಲಸವನ್ನು ಮಾಡ್ತಿದ್ರು. ಅಡುಗೆ ಕೋಣೆಯಲ್ಲಿ ಕೇವಲ ಒಂದು ಪಾತ್ರೆಯನ್ನು ನಾನು ನೋಡಿದ್ದೆ ಆ ದಿವಸ. ಅಡುಗೆ ಸರಿಯಾಗಿ ಏನು ತಂದೆ ಎಷ್ಟು ಮಾಡಿಕೊಡ್ಬೋದು? ಒಂದು ತಾಯಿ ನೋಡಿದಾಗೆ ಮಗನನ್ನು ತಂದೆ ನೋಡಲಿಕ್ಕೆ ಕಷ್ಟ. ತಾಯಿ ಆರೈಕೆ ಮಾಡ್ತಾರೆ ಮಕ್ಕಳ ಒಂದು ಆರೈಕೆ, ಅದು ಯಾವ ರೀತಿ ಇರಲಿ, ಈಗ ಸಾಕಷ್ಟು ಅಪಘಾತಗಳಾಗ್ತದೆ. ಆ ಸಂದರ್ಭದಲ್ಲಿ ನಾನು ಆಸ್ಪತ್ರೆಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ತಂದೆ ಇರುವುದು ಕಡಿಮೆ, ತಾಯಿ ಅವರ ಆರೈಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ರಮೇಶ್ ಪೂಜಾರಿ ಅದನ್ನು ಮೊದಲೇ ಅವರು ಆ ಬಗ್ಗೆ ನೋವಲ್ಲಿದ್ದರು. ನಂತರ ಏನು ಅವರು ತೆಂಗಿನ ಮರದಿಂದ ಬಿದ್ದರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸ್ವಲ್ಪ ಮಟ್ಟಿಗೆ ಪಡೆದುಕೊಂಡರೂ ಕೂಡ ಅದು ಹೆಚ್ಚು ದಿವಸ ಅದು ಅವರು ಪಡ್ಕೊಳ್ಳಿಕ್ಕೆ ಕಷ್ಟ ಆಗಿತ್ತು. ನಂತರ ಮನೆಯಲ್ಲಿ ನಾನು ಆ ದಿವಸ ತಂದೆಯ ಒಂದು ನೋವನ್ನು ಕಂಡೆ. ಆ ತದನಂತರ ಕಡೆಯ ಬಾರಿಗೆ ನಾನು ಅವರು ಹಾಸ್ಪಿಟಲ್ಗೆ ದಾಖಲಾದಾಗ ನಾನು ವಿಡಿಯೋ ಚಿತ್ರೀಕರಣ ಮಾಡಿದಾಗ ಒಂದು ಕೈ ಮುಗಿದು ಒಂದು ನಮ್ಮ ಕ್ಯಾಮರಾದ ಮುಂದೆ ಅವರೊಂದು ಮಾತನಾಡಿದ್ದಾರೆ. ಏನಂತ ಹೇಳಿದ್ರೆ, ನನಗೆ ತುಂಬ ಉಪಕಾರ ಮಾಡಿದ್ದಾರೆ, ನನ್ನ ಮಗನನ್ನು ಇವತ್ತು ಏನು ಒಂದು ನೀವು ಸಮಾಜದ ಮುಂದೆ ತೋರಿಸಿಕೊಟ್ಟಿದ್ದೀರಿ, ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಆದರೆ ಇಲ್ಲಿ ಒಂದು ಏನು ನಾವು ನೋವಿನ ಸಂಗತಿ ಅಂತ ಹೇಳಿದ್ರೆ, ನಾವು ನಮ್ಮ ಊರಿನ ಯುವಕರು ಎಲ್ಲ ಇಂಥವರನ್ನಿದ್ದರೆ ನಾವು ಸಾಕಷ್ಟು ಈ ಮಾಧ್ಯಮದ ಮುಂದುಗಡೆ ತಂದು ಸಮಾಜದಲ್ಲಿ ಮಾಧ್ಯಮ ಒಳ್ಳೆ ಕೆಲಸ ಮಾಡ್ತದೆ ಕೆಟ್ಟ ಕೆಲಸ ಮಾಡ್ತದೆ ಅಂತೇಳಿ ಅವರು ಆಡ್ಕೊಳ್ತಾರೆ. ಆದರೆ ಊರಿನ ಯುವಕರು ಒಟ್ಟು ಆಗಬೇಕು. ಇಂಥವರು ಸಾಕಷ್ಟು ಮಂದಿ ಇದ್ದಾರೆ. ಈ ತೆಂಗಿನ ಮರದಲ್ಲಿ ಬಿದ್ದು ಬೆನ್ನು ಮೂಳೆ ಮುರಿದುಕೊಂಡವರು ಸಾಕಷ್ಟು ಮಂದಿ ಇದ್ದಾರೆ. ಅವರನ್ನೆಲ್ಲ ನಾವು ಒಂದು ರೀತಿಯಲ್ಲಿ ಆ ಯುವಕರ ತಂಡವೇ ಅವರಿಗೆ ಏನಾದರೂ ಹೆಲ್ಪ್ ಮಾಡಿ, ಅಂದರೆ ಆ ಊರಿನ ಯುವಕರ ತಂಡವೇ ಅವರಿಗೆ ಒಂದು ಸಪೋರ್ಟಾಗಿ ನಿಂತು ಅವರಿಗೆ ಒಂದು ಏನಾದರೂ ಜೀವನವನ್ನು ರೂಪಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವ. ಆದರೆ ಇಲ್ಲಿ ಇವತ್ತು ನಾವು ಸ್ಪಂದನ ವಾಹಿನಿ ಒಂದು ಹಂತಕ್ಕೆ ನಾವು ಅವರನ್ನು ನೋಡ್ಕೊಳ್ಬೋದು. ಕಾರ್ತಿಕ್, ಇನ್ನು ಮುಂದೆ ಜೀವನ ಏನಿದೆ ಅದು ಅವರ ಕೈಯಲ್ಲಿದೆ, ಅವರು ರೂಪಿಸಿಕೊಂಡು ಹೋಗಬೇಕು. ಮತ್ತು ಯುವಕರ ತಂಡ, ಈಗ ನಾನು ಕುರ್ಕಾಲು ರಿಕ್ಷಾ ಯೂನಿಯನ್ ಅಂತ ಹೇಳ್ತೇನೆ, ಅದು ತುಂಬ ಒಳ್ಳೆಯ ಯುವಕರ ತಂಡ ಇದೆ. ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ಸಾಕಷ್ಟು ಈ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ. ಒಂದು ಮನೆಯಲ್ಲಿ ವಿದ್ಯುತ್ತು ಆ ಮನೆಗೆ ಇರಲೇ ಇಲ್ಲ,
ಈ ಯುವಕರ ತಂಡ ಹೋಗಿ ಅಲ್ಲಿಗೆ ಒಂದು ವಿದ್ಯುತ್ ಸಂಪರ್ಕವನ್ನು ಮಾಡಿದಂತ ಒಂದು ನಾನು ಆ ವರದಿಯನ್ನು ಕೂಡ ಮಾಡಿದ್ದೆ. ಸ್ಥಳೀಯವಾಗಿ ಅಲ್ಲಿಯ ಸಂಘ ಸಂಸ್ಥೆಯನ್ನು ಒಟ್ಟು ಸೇರಿಸಿ, ಈ ರೋಟರಿ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಒಟ್ಟು ಮಾಡಿ ಇವರ ಒಂದು ತಂಡವೇ ಇದೆ. ಇವರು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಬೇರೆ ಬೇರೆ ಇಂಥ ಹೀಗೆ ಸಂದರ್ಭದಲ್ಲಿ ಅವರು ಉಪಕಾರ ಮಾಡಲಿ, ಪ್ರೋತ್ಸಾಹ ಸಿಗ್ಲಿ ಅಂತ ಹೇಳಿ ನಾನು ತಂಡಕ್ಕೆ ಕೂಡ ಸ್ಪಂದನದ ಪ್ರೋತ್ಸಾಹ ಇದೆ. ಇತರ ನಡುವೆ ನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಇತರ ನಡುವೆ ಇನ್ನೊಂದು ವಿನಂತಿಯನ್ನು ಎಲ್ಲ ವೀಕ್ಷಕರಲ್ಲಿ ಮಾಡಿಕೊಳ್ತಾ ಇದ್ದೇವೆ. ರಮೇಶ್ ಪೂಜಾರಿ ಅಂತಹ ಅಥವಾ ಏನೂ ಇಲ್ಲ ನಿರ್ಗತಿಕರಾಗಿ ನಿಮ್ಮ ಊರಿನಲ್ಲಿ ಯಾರು ಇದ್ರೆ ನಿಮಗೆ ಸಹಾಯ ಮಾಡಬೇಕು ಅಥವಾ ನಿಮ್ಮ ಹತ್ರ ಕೈಯಲ್ಲಾದದ್ದು ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಎನಿಸಿದ್ರೆ ಖಂಡಿತವಾಗಿ ಕೂಡ ಸ್ಪಂದನ ವಾಹಿನಿ ಸದಾ ನಿಮ್ಮೊಂದಿಗಿದೆ. ಸೊ ಸ್ಪಂದನ ವಾಹಿನಿಗೆ ಅಥವಾ ನಮ್ಮ ರಿಪೋರ್ಟರ್ ಪ್ರಮೋದ್ ಸುವರ್ಣರಂತಹ ಅನೇಕ ರಿಪೋರ್ಟರ್ಗಳು ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ನೀವು ಒಮ್ಮೆ ಸಂಪರ್ಕಕ್ಕೆ ಪಡೀರಿ. ಖಂಡಿತವಾಗಿ ಕೂಡ ಸ್ಪಂದನ ವಾಹಿನಿ ನಿಮಗೆ ನೆರವನ್ನು ಕಲ್ಪಿಸುವಂತಹ, ಆಸರೆಯನ್ನು ಕಲ್ಪಿಸುವಂತಹ, ಸೂರನ್ನು ಕಲ್ಪಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಚಂದ್ರ ಪೂಜಾರಿ ಅವರಲ್ಲಿ. ಸೊ ಇದೆಲ್ಲ ಏನೋ ಒಂದು ರೀತಿ ಮಿರಾಕಲ್ ಅಂತ ಅನ್ನಿಸ್ತದೆ. ಸೊ ತಾವು ಯಾವ ರೀತಿಯಾಗಿ ಕಷ್ಟಪಟ್ಟರು ಇವತ್ತು ಎಲ್ಲರೂ ಕೂಡ ನಿಮಗೆ ಪರಿಚಯಸ್ಥರಾಗಿದ್ದರೆ, ಇವತ್ತು ಡೊನೇಷನ್ಗಳು ಏನು ಹರಿದು ಬಂತು, ಅವರೆಲ್ಲರೂ ನಿಮಗೆ ಪರಿಚಯಸ್ಥರಾಗಿದ್ದರ ಅಥವಾ ಯಾವ ರೀತಿಯಾಗಿ ಅವರನ್ನು ಸಂಪರ್ಕವನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟ್ರಿ ಅಂತ? ಈಗ ಮೊದಲನೇದಾಗಿ ವಾಟ್ಸಪ್ನಲ್ಲಿ ಸ್ಪಂದನ ವಾಹಿನಿಯಲ್ಲಿ ಪ್ರಕಟಗೊಂಡಿತ್ತಲ್ಲ, ಅದರ ನಂತರ ವಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಇದ್ದ ವಿಡಿಯೋಗಳು ಪ್ರಸಾರ ಆದವು. ಅದನ್ನು ನೋಡಿಕೊಂಡು ಅದರಲ್ಲಿದ್ದ ಕಾಂಟ್ಯಾಕ್ಟ್ ನಂಬರ್ ಆಗಲಿ, ಇದರಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿ ನೋಡಿಕೊಂಡು ಕೆಲವರು ಅದರ ಅಡ್ರೆಸ್ ಹುಡುಕೊಂಡು ಬಂದಿದ್ದಾರೆ. ಈಗ ನಮಗೆ ಪರಿಚಯ ಅಂತೇಳಿದರೆ ನಮಗೆ ಹೆಚ್ಚಾಗಿ ಪರಿಚಯದವರು ಅಂತೇಳಿ ಯಾರು ಹೆಚ್ಚಾಗಿ ನಮಗೆ ತಂದು ಕೊಡಲಿಲ್ಲ. ಇದನ್ನು ವಿಡಿಯೋ ನೋಡಿದವರು ಮಸ್ಕತ್ ಬಿಲ್ಲವಾಸ್, ಮತ್ತೊಂದು ಮಂಗಳೂರಿನ ಒಂದು ಬಿಲ್ಲವಾಸ್ ಗ್ರೂಪು, ಮತ್ತು ಅದಲ್ಲದೆ ಇಕ್ಬಲ್ ಮನ್ನ ಅಂತೇಳಿ ಒಬ್ಬರು ಫಾರಿನ್ ಕತಾರ್ನಲ್ಲಿದ್ದವರು, ಅವರು ಕೊಟ್ಟದ್ದಲ್ಲದೆ ಅವರ ತಂಡದಿಂದ ಅವರ ಫ್ರೆಂಡ್ಸಿಂದ ಅವರನ್ನು ಎಲ್ಲರಿಂದ ಅವರು ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಈಗ ಅಂತೇಳಿದ್ರೆ ಆ ಹಣ ಕೊಟ್ಟ ಒಂದು ಕೊಟ್ಟದ್ದು ಹೊರತು ಈಗ ನಮಗೆ ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ, ಯಾಕಂದ್ರೆ ಪರಿಚಯ ಅದರ ನಂತರ ಆಗಿದೆ ನಮಗೆ. ಮತ್ತೆ ಅದು ಅಲ್ಲದೆ ಈ ಇದರಿಂದ ಹಣದಿಂದ ಆಗಾಗಲೇ ಪ್ರಮೋಸವನವರು ಮಾತಾಡಿದ್ರು ವಿದ್ಯುತ್ ಕೊಡಲಿಲ್ಲ ಅಂತ ಇರಲಿಲ್ಲ ಅಂತೇಳಿ, ಅದರಲ್ಲಿ ಮನೆಗೆ ಒಂದು ಪೇಂಟ್ ಕೂಡ ಇರಲಿಲ್ಲ, ಎಲ್ಲರೂ ಸೇರಿ ಅದೊಂಥರ ಮನೆ ಅಸ್ತವ್ಯಸ್ತ. ಯಾಕೆಂತೇಳಿದರೆ ಒಂದು ಮಹಿಳೆ ಇಲ್ಲದ ಮನೆ ಅಂತೇಳಿದರೆ ಎಲ್ಲರಿಗೆ ಊಹಿಸ್ಬೋದು ಹೇಗಿರ್ಬೋದು ಅಂತೇಳಿ. ಆ ಮನೆಯನ್ನು ಎಲ್ಲ ಕರೆಕ್ಟಾಗಿ ಪೇಂಟ್ ಎಲ್ಲ ಮಾಡಿ, ಮತ್ತು ರಮೇಶ್ ಪೂಜಾರಿ ಅವರು ಮಲಗುವಂಥ ಬೆಡ್ ಆಗಲಿ ಕಾಟ್ ಆಗಲಿ ಅದು ಸರಿ ಇರಲಿಲ್ಲ, ಅದೊಂಥರ ಮತ್ತು ತುಂಬ ಹೋಲ್ಡು, ಅದು ಎಲ್ಲ ನೀರು ಬಿದ್ದು ಅದು ಬಿದ್ದು ಅಂದರೆ ಸ್ವಚ್ಛ ಮಾಡಲು ಸ್ವಲ್ಪ ಕಡಿಮೆ ಇದ್ದ ಕಾರಣ ಈಗ ಮೊನ್ನೆ ಅದು ನಾವು ಹೊಸ ಬೆಡ್ಡು ಅದೇ ರೀತಿ ಒಂದು ಕಾಟನ್ನು ತಂದು ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ರಮೇಶ್ ಪೂಜಾರಿ ಅವರು ಕಡೆಯದಾಗಿ ಈ ಕಾರ್ಯಕ್ರಮದಲ್ಲಿ ತಾವೇನು ಹೇಳಿಕ್ ಇಷ್ಟಪಡ್ತೀರಿ? ನಾನು ನಮಗೆ ಸಹಕಾರ ನೀಡಿದವರಿಗೆ ದೇವರು ಒಳ್ಳೆಯದನ್ನು ಬಯಸಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಪ್ರಮೋದ್ ಸುವರ್ಣ ಅವರಿಗೆ ನಮ್ಮ ಮನೆಗೆ ಬಂದು ನಮ್ಮನ್ನು ಗುರುತಿಸಿ ನಮಗೆ ಸಹಕಾರವನ್ನು ನೀಡಿಕೊಟ್ಟಂತ ಸ್ಪಂದನ ಚಾನಲ್ದ ಪ್ರಮೋದ್ ಸುವರ್ಣವರಿಗೆ ನಾವು ಮೊತ್ತ ಮೊದಲು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೂ ರಿಕ್ಷಾ ನಮ್ಮ ಸುಭಾಷ್ ನಗರ ರಿಕ್ಷಾ ಯೂನಿಯನ್ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅವರು ನಮಗೆ ತುಂಬ ಸಹಕಾರ ನೀಡಿದರು. ಹಾಗೆಯೇ ಚಂದ್ರ ಪೂಜಾರಿ ಅವರಿಗೆ, ಭುವನೇಶ್ವರ್ ಅವರಿಗೂ ನಾನು ತುಂಬ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಆ ದೇವರು ಅವರಿಗೆ ಒಳ್ಳೆಯದನ್ನು ಬಯಸಲಿ, ಒಳ್ಳೆಯ ಸಹಕಾರವನ್ನು ನೀಡಲಿ ಅವರಿಗೂ, ನಮಗೆ ಸಹಕಾರ ನೀಡಿದವರಿಗೆ ಆ ದೇವರು ಅವರಿಗೂ ಸಹಕಾರವನ್ನು ನೀಡಬೇಕು. ನಮ್ಮ ಮನೆಗೆ ಬಂದವರಿಗೂ, ನಮ್ಮ ಮನೆಗೆ ಬಂದು ನನಗೆ ಸಹಕಾರ ನೀಡಿದವರಿಗೂ ಆ ದೇವರು ಒಳ್ಳೆಯ ರೀತಿಯಲ್ಲಿ ಅವರ ಕಾರ್ಯ ಚಟುವಟಿಕೆಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಖಂಡಿತ ಖಂಡಿತ ಚಂದ್ರ ಪೂಜಾರಿ ಅವರೇ, ಈ ಒಂದು ಛಲ ಹೊತ್ತು ನಾನು ಸ್ಪಂದನದ ಎದುರಿಗೆ ಬಂದು ಮಾತಾಡ್ತೇನೆ ಅಂತ ಹೇಳಿ ತಾವು ಬಂದದ್ದಕ್ಕೆ ಕೂಡ ತಮಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರಮೋದ್ ಸುವರ್ಣರವರು ಮತ್ತು ಚಂದ್ರ ಪೂಜಾರಿ ಅವರು ತಮಗೂ ಕೂಡ ಧನ್ಯವಾದಗಳು. ಈ ಹಿಂದೆ ಇದ್ದಂತಹ ಭುವನೇಶ್ ಪೂಜಾರಿ ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಮುಗಿಸುವ ಮೊದಲಿಗೆ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಊರಿನಲ್ಲಿ ಇಂಥವರಿದ್ದರೆ ನಿಮ್ಮಿಂದ ಆದ ಸಹಕಾರವನ್ನು ಮಾಡಿ. ಸೊ ಆಗಲಿಲ್ಲ ಅಂತಾದರೆ ಸ್ಪಂದನ ವಾಹಿನಿ ಸದಾ ಕಾಲ ಸಿದ್ಧವಾಗಿದೆ. ನಾವು ಇರುವುದೇ ನಿಮಗೆ ಸ್ಪಂದನೆಯನ್ನು ನೀಡಲಿಕ್ಕೆ. ಸ್ಪಂದನ ವಾಹಿನಿಯೊಂದಿಗೆ ನಿಮ್ಮ ಕಷ್ಟವನ್ನು ಹಂಚಿಕೊಳ್ಳಿ, ನಾವು ಖಂಡಿತವಾಗಿ ಕೂಡ ನಿಮಗೆ ಸಹಕರಿಸ್ತೇವೆ. ಕಾರ್ಯಕ್ರಮವನ್ನು ನೋಡಿದಾಗ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.